ನಮಸ್ಕಾರ ವೀಕ್ಷಕರೇ, ಅಬ್ಬಕ್ಕ ಟಿವಿಯ ಸಮಸ್ತ ವೀಕ್ಷಕರಿಗೆ ಕರ್ನಾಟಕದ 65ನೆಯ ನಾಡಹಬ್ಬ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವೀಕ್ಷಕರೇ, ಈಗಾಗಲೇ ರೋಟರಿ ಕ್ಲಬ್ ಆಫ್ ದೇರಳಕಟ್ಟೆಯ ವತಿಯಿಂದ ನಡೆದಂತಹ ತಲಪಾಡಿಯ ಶಾರದ ಆಯುರ್ವೇದ ಆಸ್ಪತ್ರೆಯ ಜೊತೆಗೂಡಿ ಸಹಯೋಗದಲ್ಲಿ ನಡೆದಂತಹ ಉಚಿತ ಆಯುರ್ವೇದ ಚಿಕಿತ್ಸಾ ಶಿಬಿರವನ್ನು ನಾವು ನೋಡಿದೆವು. ಜೊತೆಗೆ ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆಯಲ್ಲಿ ಪ್ರತಿ ವರ್ಷದಂತೆ ಅತ್ಯಂತ ಸಂಭ್ರಮದಿಂದ ಈ ಬಾರಿ ಬಹುಶಃ ಮಕ್ಕಳಿಲ್ಲದೆ ನಡೆದಂತಹ ಒಂದು ಕನ್ನಡ ರಾಜ್ಯೋತ್ಸವದ ಚಂದವನ್ನು ಕೂಡ ನೋಡಿ ಬಂದೆವು. ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ರೋಟರಿ ಸಂಸ್ಥೆ, ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಗವರ್ನರ್ ಆಗಿರುವಂತಹ ರೋಟೇರಿಯನ್ ಎಂ ರಂಗನಾಥ್ ಭಟ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಾವು ನಮ್ಮ ಪ್ಯಾನೆಲ್ಗೆ ನೀವು ಬರಬೇಕು ಅಂತ ಕರೆದದ್ದಕ್ಕೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಟ್ಟು ಬಂದಿದ್ದಾರೆ. ಜೊತೆಗೆ ನಮ್ಮ ಒತ್ತಾಯದ ಮೇರೆಗೆ ರೋಟರಿ ಕ್ಲಬ್ ಆಫ್ ದೇರಳಕಟ್ಟೆಯ ಸ್ಥಾಪಕರಲ್ಲಿ ಓರ್ವರಾದ ಮತ್ತು ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ BJP ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರಾಗಿರುವ ಎಲ್ಲ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮ್ಮ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3181 ಇದರ ಗವರ್ನರ್ ಮೇಜರ್ ಡೋನರ್ ರೋಟೇರಿಯಂ ಎಂ ರಂಗನಾಥ್ ಭಟ್ ಅವರು ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಈ ಇಬ್ಬರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ ಸರ್, ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ತೆ ಸರ್. ಇವತ್ತು ಅಂತಾರಾಷ್ಟ್ರೀಯವಾಗಿ ಮನ್ನಣೆಯನ್ನು ಪಡೆದಿರುವಂತಹ ರೋಟರಿ ಜಿಲ್ಲೆ 3181 ಗವರ್ನರ್ ಆಗಿ ನೀವು ಕರ್ತವ್ಯ ನಿರ್ವಹಿಸ್ತಾ ಇರುವವರು, ಬಹಳಷ್ಟು ಹೆಮ್ಮೆ ಇಂತಹ ಒಂದು ಆ ಪೋಸ್ಟಿಗೆ ನೀವು ತಲುಪಿರುವಂಥದ್ದು ಬಹುಶಃ ನಮ್ಮ ಜಿಲ್ಲೆಗೆ ಹೆಮ್ಮೆ ತಂದಿರುವಂತಹ ವಿಚಾರ. ಸರ್, ಈಗ ರೋಟರಿ ಬದುಕಿನ ಬಗ್ಗೆ, ನಿಮ್ಮ ರೋಟರಿ ಪ್ರವೇಶದ ಬಗ್ಗೆ ನಮ್ಮ ಜನರಿಗೆ, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಹಂಚಿಕೊಳ್ಳಿ ಸರ್. ನಾನು ರೋಟ್ರಿ ಸೇರಿದ್ದು 1989. ಆದರೆ ನನ್ನ ತಂದೆ ರೋಟ್ರಿ ಕ್ಲಬ್ ಮ್ಯಾಂಗ್ಳೂರ್ ಉತ್ತರದ ಚಾರ್ಟರ್ ಮೆಂಬರ್ ಆಗಿ 1969 ಸದಸ್ಯರಾಗಿದ್ದರು. ಹಾಗೆ ಅವರೊಟ್ಟಿಗೆ ನಾನು ಯಾವಾಗಲೂ ವಾರಕ್ಕೊಂದ್ಸರಿ ರೋಟ್ರಿ ಕ್ಲಬ್ಗೆ ಅವರೊಟ್ಟಿಗೆ ಹೋಗ್ತಿದ್ದೆ. ಹಾಗೆ ಅದರದೊಂದು ಇಫೆಕ್ಟ್ ಅಂತ ಹೇಳ್ಬೋದು. ನಾನು ಸಾಧಾರಣ ಒಂದು ರೋಟ್ರಿ ಸೇರುವ ಒಂದು 20 ಮುಂಚೆನೇ ಒಂದು ರೋಟೇರಿಯನ್ ಆಗಿದ್ದೇನೆ ಎಂದು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದಾದ ಮೇಲೆ 1981 ರೋಟ್ರಿ ಸೇರಿದ ಮೇಲೆ 1994 ನಾನು ಕಾರ್ಯದರ್ಶಿಯಾಗಿ 1997 ಮ್ಯಾಂಗ್ಳೂರು ಉತ್ತರ ಕ್ಲಬ್ಬಿನ ಅಧ್ಯಕ್ಷನಾದೆ. ಮತ್ತು 2001 ನಾನು ಅಸಿಸ್ಟೆಂಟ್ ಗವರ್ನರ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದೆ. ಈಗ 2021 ನಾನು ಗವರ್ನರ್ ಆಗಿ ಇಲೆಕ್ಟ್ ಆಗಿದ್ದೇನೆ. ಈ ಮೊದಲು ಹಲವು ಜಿಲ್ಲೆಯ ಹುದ್ದೆಗಳನ್ನು ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಏನು ಸರ್ ಸಂತೋಷ ನಿಮ್ಮದು? ಎಸ್, ನಿಮ್ಮ ಸಂತೋಷ ಏನು ಸರ್? ಸಂತೋಷ ಏನೆಂದರೆ, ಈ ರೋಟ್ರಿಯಲ್ಲಿ ಸೇರಿದರೆ ಒಂದು ನಿಮಗೊಂದು ಸಿಕ್ಕುವಂತಹ ಒಂದು ಬೇರೆಯವರಿಗೆ ಒಂದು ಸರ್ವಿಸ್ ಮಾಡಿದರೆ ಸಿಕ್ಕುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ತೇವಲ್ಲ, ತೃಪ್ತಿ ಅಂತ ಹೇಳ್ತೇವಲ್ಲ, ಅದು ಬೇರೆ ಯಾವುದರಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹಲವು ವರ್ಷಗಳಿಂದ ನಾನು ರೋಟ್ರಿಯಲ್ಲಿದ್ದು ಆ್ಯಟಿಟ್ಯೂಡ್ ಅಂತ ಹೇಳ್ತೇವೆ, ಆ್ಯಟಿಟ್ಯೂಡ್ ದ ಟೋಟಲಿ ಆ್ಯಟಿಟ್ಯೂಡ್ ಟವರ್ಡ್ಸ್ ಲೈಫ್ ಟೋಟಲಿ ಬದಲಾಗ್ತದೆ. ನೀವೊಂದು ಯು ವಿಲ್ ಬಿಕಮ್ ಅ ಇಂಪ್ರೂವ್ಡ್ ಪರ್ಸನ್ ಇನ್ ಲೈಫ್. ಅಂದರೆ ವ್ಯಕ್ತಿತ್ವ ವಿಕಸನ, ವ್ಯಕ್ತಿತ್ವ ಟೋಟಲಿ ಚೇಂಜ್ ಆಗ್ತದೆ. ಒಂದು ಮನೋಭಾವ ಉಂಟಲ್ಲ ನಿಮ್ಮದು, ಅದೊಂದು ಸರ್ವಿಸ್ ಮೈಂಡೆಡ್ ಇಂದ ಎಲ್ಲ ರೀತಿಯ ಧೈರ್ಯ ಎಲ್ಲ ರೀತಿಯಲ್ಲಿ. ಹೌದು ಹೌದು ಹೌದು. ಮತ್ತು ಅದರಲ್ಲಿ ಆಗುವಂತಹ ಒಂದು ಜನರ ಪರಿಚಯ, ಖಾಲಿ ಮಂಗಳೂರಲ್ಲ,
ಇಡೀ ದೇಶ ವಿದೇಶಗಳಲ್ಲಿ ನಮಗೆ ಪರಿಚಯವಾಗುವಂಥದ್ದುಂಟು. ಮತ್ತು ಏನಾದರೂ ನಮಗೆ ಇದು ಕಷ್ಟಕಾಲದಲ್ಲಿ ಏನಾದರೂ ಒಂದು ಹಣದ ವಿಷಯದಲ್ಲಲ್ಲ, ಏನಾದರೂ ಅವ್ರದ್ದೊಂದು ಸಹಾಯ ಬೇಕು, ಆ ಒಂದು ಸಿಕ್ಕುವ ಸಂಭವ ಇದರಲ್ಲಿ ರೋಟರಿಯಲ್ಲಿ ಜಾಸ್ತಿ ಇದೆ. ಓಕೆ, ನಮ್ಮೂರಿನ ಒಬ್ಬರು ಹೆಮ್ಮೆ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು, ಅವರ ಬಗ್ಗೆ, ಅವರನ್ನು ವಿದ್ಯಾರತ್ನ ಅಂತಲೇ ಇಲ್ಲಿ ಕರೀತಾರೆ. ಜೊತೆಗೆ ಈ ಒಂದು ಈ ರೋಟರಿ ಕ್ಲಬ್ಬನ್ನು ಬಹುಶಃ ಡಾಕ್ಟರ್ ದೇವದಾಸ್ ರೈ ಅವರ ತಂಡ ಇಲ್ಲಿ ಸ್ಥಾಪನೆ ಮಾಡುವಾಗ ಅವರಿಗೆ ಫಸ್ಟ್ ಅವರ ಹುಡುಕಾಟದಲ್ಲಿ ಅವರು ಹೇಳ್ತಾರೆ, ತುಂಬ ಹುಡುಕಾಡಿದ್ದೇನೆ, ಒಂದು ರತ್ನವೇ ನನಗೆ ಸಿಕ್ಕಿದೆ ಅಂತವರು ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ರೋಟೇರಿಯನ್ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು. ಸರ್, ನಿಮ್ಮ ರೋಟರಿ ಪ್ರವೇಶ, ಅದರ ಬೆಳವಣಿಗೆ ಹೇಗೆ, ಏನು? ನಾನು ನೀವು ಹೇಳಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನನ್ನಿಂದಾದ ಒಂದು ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿರುವವನು. ಆದರೆ ರೋಟರಿಗೆ ಸೇರುವಂಥ ಒಂದು ಸಂದರ್ಭ, ನನ್ನನ್ನು ಲಯನ್ಸ್ನವರು ಬಹಳ ಒತ್ತಾಯ ಮಾಡಿದರು, ಜೆ ಸಿ ಎಸ್ನವರು ಕೂಡ ಒತ್ತಾಯ ಮಾಡಿದರು. ಆದರೆ ನೋಡೋಣ ಅಂತ ಹೇಳಿ ಒಂದು ದಿವಸ ನನ್ನ ಆಫೀಸಲ್ಲಿ ನನ್ನಷ್ಟಕ್ಕೆ ಇರುವಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ದೇವದಾಸ್ ರೈ ಅವರು ಮತ್ತು ನಮ್ಮ ಚಂದ್ರ ಸಡ್ಡಿ ಅಂತ ಇರೋರು ಇಬ್ಬರು ಬಂದು ರವಿಯನ್ನು ಹಾಗೆ ಹೀಗೆ ಒಂದು ಭಾಳ ಒಳ್ಳೆಯ ಒಂದು ಸೇವಾ ಸಂಸ್ಥೆ, ನೀವು ಬರಬೇಕು, ನಮಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳಿದಾಗ ನಾನು ಬೇಡ ನೋಡೋಣ ಅಂತ ಹೇಳಿದೆ. ಆವಾಗ ಪ್ರಾರಂಭ ಆಗುವುದಷ್ಟೇ, ರೋಟರಿ ಕ್ಲಬ್ ಬೇರಳಕಟ್ಟೆಯಲ್ಲಿ ಪ್ರಾರಂಭ ಆಗುವಂಥ ಸಂದರ್ಭ. ಆದರೂ ಕೂಡ ನಾನು ಆ ಸಂದರ್ಭದಲ್ಲಿ ನನ್ನ ಸದಸ್ಯನಾಗಲಿಕ್ಕೆ ನಾನು ಒಪ್ಪಲಿಲ್ಲ. ಆದರೆ ಅವರೊಂದು ನನ್ನ ಹತ್ರ ವಿನಂತಿಯನ್ನು ಮಾಡಿದ್ದು, ನಾವಿಷ್ಟು ಜನ ಸೇರಿಕೊಂಡಿದ್ದೇವೆ, ಇಷ್ಟು ಜನರನ್ನು ಸೇರಿಸಿದ್ದೇವೆ, ನಮ್ಮ ರೋಟರಿ ದೇರಳಕಟ್ಟೆಯಲ್ಲಿ ಒಂದು ಕ್ಲಬ್ಬನ್ನು ನಾವು ಸ್ಥಾಪನೆ ಮಾಡಲೇಬೇಕು, ನಿಮ್ಮ ಶಾಲೆಯಲ್ಲಿ ನಮಗೊಂದು ಅವಕಾಶವನ್ನು ಕೊಡಬೇಕು ಅಂತ. ಆವಾಗ ಆಗಿನ ಗವರ್ನರ್ ಮತ್ತು ನಮ್ಮ ಡಾಕ್ಟರ್ ದೇವದಾಸ್ ರೈ ಅವರು ಮತ್ತು ಚಂದ್ರಶೆಟ್ಟಿ ಅಂತಿರೆಲ್ಲ ಸೇರಿ ಒಂದು ಲಿಸ್ಟನ್ನು ತಿಕ್ಕೊಂಡು ಬಂದು ಈಗೀಗ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರು. ನಾನು ಸಂಪೂರ್ಣವಾಗಿ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಆ ಕಾರ್ಯಕ್ರಮ ಮಾಡೋಣ ಅಂತೇಳಿ ರೋಟರಿ ಕ್ಲಬ್ ದೇರಳಕಟ್ಟೆ ಯುನಾಗ್ರೇಷನ್ ಆದದ್ದು ನನ್ನ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ. ಬಹಳ ಒಂದು ಖುಷಿಯಾದ ಸಂದರ್ಭ, ವಾತಾವರಣ. ಆ ದಿವಸ ಇಡೀ ಸಂಜೆ 6 ಗಂಟೆಯಿಂದ ರಾತ್ರಿ 9-10 ಗಂಟೆವರೆಗೆ ಬೇರೆ ಬೇರೆ ಒಂದು ಹೊಸ ಹೊಸ ಮುಖಗಳನ್ನು ನಾನು ಆ ಸಂದರ್ಭದಲ್ಲಿ ನೋಡಿದೆ. ಒಂದು ವಿವಿಧ ಕ್ಲಾಸಿಫಿಕೇಶನ್ ಇರತಕ್ಕಂಥ ವ್ಯಕ್ತಿಗಳು, ಅದು ಫೋಟೋಗ್ರಾಫರ್ಸ್ ಆಗಿರ್ಬೋದು ಅಥವಾ ಉದ್ಯಮಿಗಳಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಸ್ತರಗಳಲ್ಲಿ ಕೆಲಸ ಮಾಡುವಂತಹ ಹಲವಾರು ವ್ಯಕ್ತಿಗಳ ಪರಿಚಯ ನನಗೆಲ್ಲ ಇದೆ. ಆಗ ಮನಸ್ಸು ಮಾಡಿದೆ ರೋಟರಿಗೆ ಸೇರೋಣ ಅಂತ. ಆದರೂ ಕೂಡ ಕಳೆದ ನೆಕ್ಸ್ಟ್ ಇಯರ್ ನಾನು ನನಗೆ ಶೇಖರ್ ಶೆಟ್ಟರು ಮಸ್ತ್ ತುಂಬ ಫೋನ್ ಮಾಡಿ ಅದರ ಬಗ್ಗೆ ಒಂದು 1/2 ಗಂಟೆ ನನಗೆ ಅದರ ಬಗ್ಗೆ ಹೇಳಿದರು. ಏನಾಗಿದ್ದರು? ಶೇಖರ್ ಶೆಟ್ಟಿ ಅವರು ಜಿಲ್ಲಾ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ರು ರೋಟರಿ ಜಿಲ್ಲೆಯಲ್ಲಿ. ಆವಾಗ 3180 ಅಂತ ಇತ್ತು ನಮ್ಮ ರೋಟರಿ ಬೈಪರ್ಫಿಕೇಶನ್ ಆಗುವುದರ ಮೊದಲು. ಹಾಗೆ ಆವಾಗ 8 ಕಂದಾಯ ಜಿಲ್ಲೆಗಳಿತ್ತು, ಈಗ ಅದು 4 ಕಂದಾಯ ಜಿಲ್ಲೆ ಅಂತೇಳಿ ವಿಭಾಗ ಆಗಿದೆ. ಈಗ ನಮ್ಮದು 3181 ಅಂತ ಆಗಿದೆ ರೋಟರಿ ಜಿಲ್ಲೆ. ಮಾನ್ಯ ಗವರ್ನರ್ ನಮ್ಮ ಹತ್ತಿರನೇ ಇದ್ದಾರೆ. ಹಾಗೆ ಆಮೇಲೆ ನಾನು ಮನಸ್ಸು ಮಾಡಿದ್ದೆ ನಾನು ರೋಟರಿಗೆ ಸೇರಬೇಕು ಅಂತ. ನಾನು ರೋಟರಿಯ ಸದಸ್ಯನಾದೆ, ಸದಸ್ಯನೂ ಆದೆ, 2010 ಅದರ ಅಧ್ಯಕ್ಷನೂ ಆದೆ. ನನ್ನ ಮದುವೆಯ 10ನೇ ವರ್ಷದ ದಶಮಾನೋತ್ಸವದ ಒಂದು ಸುಸಂದರ್ಭ. ಅದೇ ವರ್ಷ ನನ್ನ ಇವರೆಲ್ಲ ಸೇರಿ ಕ್ಲಬ್ಗೆ ಅಧ್ಯಕ್ಷರನ್ನಾಗಿ ಹೇಳಿದ್ರೆ ನಾನು ಮನಪೂರ್ವಕ ಒಪ್ಪಿದೆ. ಆದರೆ ನಾನು ಇವತ್ತು ಹೇಳ್ತೇನೆ, ನಾನು ಯಾವುದೇ ಸಂಘ ಸಂಸ್ಥೆಯಲ್ಲಿದ್ದರೂ ಕೂಡ ಈ ರೋಟರಿಯಲ್ಲಿ ನೀವು ಹೇಳಿದಂತೆ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ, ಏನು ಆಗಿನ ಕಾಲದಲ್ಲಿ 4-5 ಜನ ಸೇರಿ ಮಾಡಿದಂಥ ಒಂದು ಸೇವಾ ಸಂಸ್ಥೆ, ಹೆಮ್ಮರಾಗಿ ಇವತ್ತು 1,00,000 ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡುವುದೇ ನಮಗೆ ಒಂದು ಹೆಮ್ಮೆಯ ವಿಚಾರ. ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಅಧ್ಯಕ್ಷನಾದ ಆ ಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಏನು ಅಂತ ಹೇಳಿದ್ರೆ, ನಾನು 10ನೇ ವರ್ಷ ನನಗೆ ಮದುವೆ ಆದ್ರೂ ಜಾಯ್ನ್ ಆಗ್ಲಿಲ್ಲ, ಮದುವೆಗಳು ಜಾಯ್ನ್ ಆಗ್ಲಿಲ್ಲ, ಆವಾಗ ಜಾಯ್ನ್ ಆಗ್ಲಿಲ್ಲ. ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಅಲ್ಲ ಅವಾಗ ಜಾಯ್ನ್ ಆಗ್ಲೇಬೇಕಲ್ಲ, ಅವರನ್ನೇ ಸೆಕ್ರೆಟರಿ ಆಗಿ ನಾವು ಸೇರಿಸಿಕೊಂಡಿದ್ದೇವೆ. ಆವಾಗ 10 ಜನರನ್ನು ನಾನು ಸೇರಿಸಿದ್ದೆ, 10 ಜನ ಸದಸ್ಯರನ್ನು ಕೂಡ ನಾನು ಇವಾಗ ಅಧ್ಯಕ್ಷರಾಗಿರುವಂತಹ ಪಿ ಡಿ ಶೆಟ್ಟಿ ಅವರು, ವಿಕ್ರಮ್ ದತ್ತರವರು ಎಲ್ಲರೂ ಕೂಡ ನಿಮ್ಮ ಜೊತೆಗೆ ಬಂದವರು, ನಿಮ್ಮಷ್ಟೇ ಸ್ಟ್ರಾಂಗ್. ನಾನು ಆ ಸಂದರ್ಭದಲ್ಲಿ ಸೇರಿಸಿದಂತ ಸದಸ್ಯರು ಅವರ ಬಹಳಷ್ಟು ಕೊಡುಗೆ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಗಿದೆ, ನಮ್ಮ ಜಿಲ್ಲೆಯ ಕೊಡುಗೆ.
ಒಟ್ಟಿನಲ್ಲಿ ಈ ರೋಟರಿ ಕ್ಲಬ್ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ನಮ್ಮ ಜೇರಳಕಟ್ಟೆಯ ಕ್ಲಬ್ ಇತರ ಕ್ಲಬ್ಗಳಿಗೆ ಹೋಲಿಸಿದರೆ ಒಂದು ಚಿಕ್ಕ ಸ್ಮಾಲ್ ಕ್ಲಬ್ ಕ್ಯಾಟಗರಿಯಲ್ಲಿ ಬರ್ತಿದ್ದೆ. ಆದರೂ ಕೂಡ ನಾವು ಆಗ ಹೇಳಿದ್ರು ಗವರ್ನರ್ ಮೂರ್ತಿ ಚಿಕ್ಕ ಇದು ಆದರೂ ಕೂಡ ಸಂಘ ಸದಸ್ಯರ ಸಂಖ್ಯೆ ಚಿಕ್ಕದಾದರೂ ಕೂಡ ಸೇವೆ ಬಹಳ ದೊಡ್ಡದು ಇವರದು. ಆದ್ದರಿಂದ ಆ ಒಂದು ಅಭಿಮಾನ ನಮಗೆ ಇದೆ. ನಮ್ಮ ರೋಟರಿ ಕ್ಲಬ್ನಲ್ಲಿ ಗುರುತಿಸಿಕೊಂಡಂಥ ಒಂದು ಗೌರವ ಕೂಡ ನಮಗೆ ಇದೆ. ಈಗ ನನ್ನ ಪ್ಯಾನಲಲ್ಲಿ ಇರುವವರು ಡಿಸ್ಕಷನ್ಗೆ ಬಂದವರು ನೋಡಿ, ಇವರು ಕೂಡ ಒಂದು ಶಿಕ್ಷಣ ಸಂಸ್ಥೆಯಲ್ಲಿರುವವರು, ನೀವು ಕೂಡ, ಇವರು ರೋಟ್ರಿ ಇವರು ರೋಟ್ರಿ. ಈಗ ಸರ್ ಹತ್ರ ಕೇಳೋದು, ಸರ್ ನಿಮ್ಮ ಶಿಕ್ಷಣ ಸಂಸ್ಥೆಯ ಪ್ರವೇಶ, ಈಗ ಕೆನರಾ ವಿದ್ಯಾಸಂಸ್ಥೆಯಲ್ಲಿ ಇರುವವರು ನೀವು, ಅಲ್ಲಿ ಹೇಗೆ ಸರ್ ಚಟುವಟಿಕೆಗಳನ್ನು, ನೀವು ಎಲ್ಲಿಂದ ನಿಮ್ಮ ಹಂತ ಪ್ರಾರಂಭ ಆಯಿತು? ಇಲ್ಲ, ನಾನು 2006 ಸೇರಿದ್ದು. ಅಲ್ಲಿ ವಾಲಂಟರಿ ಆರ್ಗನೈಸೇಷನ್, ಅದು ವಾಲಂಟರಿ ಆರ್ಗನೈಸೇಷನಲ್ಲಿ ಅವರು ಸಿಲೆಕ್ಟ್ ಮಾಡ್ತಾರೆ ನಮಗೆ. ಅದರಲ್ಲಿ ಏನು ಬರಲಿಕ್ಕಿಲ್ಲ, ಏನು ಸ್ಯಾಲರೀಸ್ ಇಲ್ಲ, ಏನಿಲ್ಲ ಏನಿಲ್ಲ. ಇಟ್ಸ್ ಅ ಜಸ್ಟ್ ಗೌರವ ಕಾರ್ಯದರ್ಶಿ ಆಗಿದ್ದೇನೆ. 2011 ನಾನು ಗೌರವ ಕಾರ್ಯದರ್ಶಿ ಆಗಿದ್ದೇನೆ. ತುಂಬಾ ಒಳ್ಳೆಯ ಹೆಸರಿರುವಂತಹ ವಿದ್ಯಾಸಂಸ್ಥೆ. ಹೌದು ಹೌದು, ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಕೆಲವು ವರ್ಷಗಳಿಂದ, ಮಾಡ್ತಾ ಇದ್ದೇನೆ. ಓಕೆ ಓಕೆ. ಸರಿ, ಈಗ ರೋಟ್ರಿ ಸಂಸ್ಥೆಯ ಬಗ್ಗೆ ಕೇಳಿದರೆ ಸುಮಾರು 2 ಗಂಟೆ ಮಾತಾಡಿದರು ಅಥವಾ 20 ಗಂಟೆ ಮಾತಾಡಿದರು ಮುಗಿದಂಥ ವಿಚಾರಗಳು, ನಾವು ಶಾರ್ಟಾಗಿ ಮುಗಿಸ್ಬೇಕು ಸರ್. ಈ ಕೊರೋನಾ ಸಂದರ್ಭ ರೋಟರಿಯ ಕೊಡುಗೆ ಏನು ಸರ್, ಸಮಾಜಕ್ಕೆ ಏನಿತ್ತು ನೋಡಿ? ಇಡೀ ಜಗತ್ತಿನಲ್ಲಿ 528 ಜಿಲ್ಲೆಗಳಿವೆ. ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ 38 ಜಿಲ್ಲೆಗಳಿವೆ. ಸಾಧಾರಣ ಒಂದು 150,000 ಇವರಿದ್ದಾರೆ, ಸದಸ್ಯರಿದ್ದಾರೆ ರೋಟರಿಯಲ್ಲಿ ಇಂಡಿಯಾದಲ್ಲಿ. ಕೊರೋನಾ ಟೈಮಲ್ಲಿ ಒಂದೊಂದು ಜಿಲ್ಲೆಗೆ, ನಮ್ಮ ರೋಟರಿ ಫೌಂಡೇಶನ್ ಅಂದಿದೆ, ಅಲ್ಲಿಂದ ಒಂದೊಂದು ಜಿಲ್ಲೆಗೆ $25,000 ಅವರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸಾಧಾರಣ ಒಂದು 71 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ 38 ಜಿಲ್ಲೆಗಳಿಗೆ, ಎಲ್ಲ ಕೋವಿಡ್ಗೋಸ್ಕರ ಖರ್ಚು ಮಾಡಲಿಕ್ಕೆ. ಈ ಇದರಿಂದ ನಾವು ಕೆಲವು ಬೆಡ್ಡನ್ನು ಕೊಟ್ಟಿದ್ದೇವೆ, ಕೆಲವು ಇಕ್ವಿಪ್ಮೆಂಟನ್ನು ಕೊಟ್ಟಿದ್ದೇವೆ. ಅದಲ್ಲದೆ ನಮ್ಮ ಗ್ಲೋಬಲ್ ಗ್ರ್ಯಾಂಟ್ಸ್ ಎಂದಿದೆ, ಅದರಿಂದ ಸಾಧಾರಣ ಒಂದು 100 ಕೋಟಿಗಿಂತ ಹೆಚ್ಚು ಈ ಬ್ರೀದ್ ಮಾಡುವಂಥ ಈ ವೆಂಟಿಲೇಟರ್ಸ್ ಅದೆಲ್ಲ ತುಂಬ ಇಕ್ವಿಪ್ಮೆಂಟ್ ಇಂಡಿಯಾದಲ್ಲಿ ರೋಟರಿಯವರು ಕೊಟ್ಟಿದ್ದಾರೆ. ಹಾಗೆ ತುಂಬ ಕೆಲಸ ಆಗಿದೆ, ಇನ್ನೂ ಕೂಡ ಕೆಲಸ ಆಗ್ತಾ ಇದೆ. ಮತ್ತೆ ರೋಟರಿ ಕ್ಲಬ್ಸ್ನವರು ಅವರ ವೈಯಕ್ತಿಕವಾಗಿ ತುಂಬಾ ಕೆಲಸ ಮಾಡಿದ್ದಾರೆ. ನಮ್ಮ ಜಿಲ್ಲೆ ಅಲ್ಲ, ಇಡೀ ಇಂಡಿಯಾದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಈ ಫುಡ್ ಕೊಡುವಂಥದ್ದು, ಮೆಡಿಸಿನ್ ಕೊಡುವಂಥದ್ದು, ತುಂಬಾ ಕೆಲಸ ಮಾಡಿದ್ದಾರೆ. ಸರಿ, ಈಗ ಈ ಕೊರೋನಾದ ಸಂದರ್ಭದಲ್ಲಿ ನೀವು ಗವರ್ನರ್ ಆಗಿರುವಂತ ಹೇಳಿದ್ರೆ, ಮುಖಕ್ಕೆ ಮಾಸ್ಕ್ ಕಟ್ಟಿ ಬದುಕಬೇಕಾದಂತ ನಿಮ್ಮ ಅವಧಿಗಳು ಬಹುಶಃ ಇನ್ನೊಂದು ಅರ್ಧವಾಸಿ ಮಾತ್ರ ಉಳಿದಿದೆ. ನಿಮಗೇನಾದರೂ ನೋವಿದೆಯಾ ಸರ್, ನನ್ನ ಅವಧಿಯಲ್ಲೇ ಕೊರೋನಾ ಬಂತಲ್ಲ ಹೇಳಿ ನೋಡಿ? ನಾನು ಹೇಗೆ ಆಲೋಚನೆ ಮಾಡೋದಂದರೆ, ಇದೊಂದು ದೇವರು ಕೊಟ್ಟಂತಹ ಒಂದು ನಮಗೊಂದು ಆಪರ್ಚುನಿಟಿ. ಶಿಕ್ಷೆ ಅಲ್ಲ, ಶಿಕ್ಷೆ ಅಲ್ಲ. ಈಗ ದೇವರು ಯಾಕೆ ಕೊಟ್ಟಿದ್ದಾರೆಂದ್ರೆ, ಇದು ನನಗೆ ಈ ಟೈಮಲ್ಲಿ ನನಗೆ ಗವರ್ನರ್ ಆಗಲಿಕ್ಕೆ, ಅವರು ಏನು ನೆನೆಸ್ತಾರಂದ್ರೆ, ನಿಮಗೆ ಮಾತ್ರ ಸಾಧ್ಯ ಉಂಟು ಇದು ಮಾಡಲಿಕ್ಕೆ ಎಂದು. ನಾನು ಅದನ್ನು ನಾನು ಭಾವಿಸಿ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ನೀವು ನಂಬ್ತೀರಾ ಇಲ್ವಾ, ಈ ವರ್ಷ ನಮ್ಮ ಅಧ್ಯಕ್ಷರು ಬೇರೆ ವರ್ಷಕ್ಕಿಂತ 2 ಪಾಲು ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ. ಮೀಟಿಂಗ್ ಆಗ್ತಾ ಇಲ್ಲ, ಮೀಟಿಂಗ್ ಆದರೂ ಕೂಡ ಝೂಮ್ ಅಲ್ಲಿ ಆಗ್ತಾ ಇದೆ. ಆದರೆ ಆಕ್ಟಿವಿಟೀಸ್ ಇದೆ ಅಲ್ಲ, ಸಾಧಾರಣ ಒಂದು 2 ಪಾಲುದಷ್ಟು ಹೆಚ್ಚು ಆಕ್ಟಿವಿಟೀಸ್ ಆಗ್ತಾ ಇದೆ. ಅದೊಂದು ಈಗ ಅಧ್ಯಕ್ಷರು ಯಾರು ಅಲ್ಲ, ನಮ್ಮದ್ರಲ್ಲಿ 82 ಕ್ಲಬ್ಗಳಿವೆ ಇಡೀ ಜಿಲ್ಲೆ. ನೀವು ಈಗ ಜಿಲ್ಲೆ ಅಂತ ಹೇಳೋದು, ನಿಮ್ಮ ರಾಷ್ಟ್ರದ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಅಧ್ಯಕ್ಷರು ಜರ್ಮನಿಯಲ್ಲಿರು, ಅವರ ಹೆಸರು ಹೋಲ್ಗರ್ ಕೆನಾಕ್ ಎಂದು, ಅವರು ಜರ್ಮನಿಯಲ್ಲಿ ಇರ್ತಾರೆ. ಅಲ್ಲಿಂದ ಕೂಡ ಆಕ್ಟಿವಿಟಿ ಡಬಲ್ ಹೇಳೋದು ನೀವು, ಅವರದ್ದು ಕೂಡ ಟೋಟಲ್? ಅಲ್ಲಿ ಗೊತ್ತಿಲ್ಲ, ನಮ್ಮ ಸಾಧಾರಣ ಆಕ್ಟಿವಿಟೀಸ್, ಸರ್ವಿಸ್ ಆಕ್ಟಿವಿಟೀಸ್ ಆಗುದು ಇಂಡಿಯಾದಲ್ಲಿ ಜಾಸ್ತಿ. ಎಸ್, ಇಡೀ ಜಗತ್ತು ಬಿಟ್ಟರೆ ಜಗತ್ತಲ್ಲಿ ಇಂಡಿಯಾದಲ್ಲೇ ಜಾಸ್ತಿ ಆಗುದು ರೋಟರಿ. ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಲ್ಲೇ ಜಾಸ್ತಿ ಆಗುದು, ಇಲ್ಲಿ ಫಿಲಿಪೈನ್ಸ್, ಪಾಕಿಸ್ತಾನ, ಬೇರೆ ಎಲ್ಲ ಜಾಗೆಯಲ್ಲಿ ಮಾತ್ರ ಜಾಸ್ತಿ ಆಗುದು. ಅಂತೂ ನೀವು ಇದೊಂದು ಅಪರ್ಚುನಿಟಿ ಅಂತ ಹೇಳ್ತಾ ಇರೋದು. ಇಟ್ ಇಸ್ ಅನ್ ಅಪರ್ಚುನಿಟಿ. ಓಕೆ ಓಕೆ. ರವೀಣ, ಏನು ನಮ್ಮ ದೇರಳಕಟ್ಟೆ ರೋಟರಿ ಕೊರೋನಾ ಟೈಮ್? ದೇರಳಕಟ್ಟೆ ರೋಟರಿ ಕ್ಲಬ್ ಯಾವಾಗ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿಯವರೆಗೆ ಸೋಷಿಯಲ್ ವರ್ಕ್ ಮಾಡ್ತಾನೇ ಇದೆ. ಆದರೆ ವಿಶೇಷವಾಗಿ ನೀವು ಹೇಳಿದಂತೆ ಕೊರೋನಾ ಸಂದರ್ಭದಲ್ಲಿ
ಈಗ ನಾನೊಬ್ಬ ರೋಟೇರಿಯನ್ ಆಗಿ ನಾನು ವೈಯಕ್ತಿಕವಾಗಿ ಸುಮಾರು 1,500 ಮನೆಗಳಿಗೆ ಆಹಾರ ಕಿಟ್ಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಅದರ ಜೊತೆಗೆ ನಮ್ಮ ಕ್ಲಬ್ನ ವತಿಯಿಂದ ನಾವು ತುಂಬ ಕೆಲಸವನ್ನು ಆಸುಪಾಸಿನಲ್ಲಿ ಮಾಡಿದ್ದೇವೆ. ಒಟ್ಟು ಕೊರೋನಾ ಅಂತೇಳಿ ನಾವೇನು ಸಾಮಾಜಿಕ ಸೇವೆಯಲ್ಲಿ ಹಿಂದಕ್ಕೆ ಬೀಳಲಿಲ್ಲ. ಯಾರಿಗೆ ಕಷ್ಟ ಇದೆ, ಯಾರಿಗೆ ನೋವಿದೆ, ಅಲ್ಲಿ ಸ್ಪಂದಿಸುವಂಥ ಒಂದು ಮನೋಭಾವನ ನಮ್ಮೆಲ್ಲ ಸದಸ್ಯರು ಕೂಡ ಹೊಂದಿದವರೆ. ಆದ್ದರಿಂದ ಒಟ್ಟಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ನೀವು ನೋಡಿದ್ರಿ, ಬೆಳಿಗ್ಗೆ ನಾವೊಬ್ಬರಿಗೆ ಕೃತಕ ಕಾಲನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಈ ರೀತಿಯ 10 ಹಲವು ಕೆಲಸಗಳು ನಮ್ಮ ರೋಟರಿಂದ ಆಗ್ತಾನೇ ಇದೆ. ಓಕೆ ಓಕೆ. ಈಗ ಬಹುಶಃ ಇವತ್ತು ನಮ್ಮ ಗವರ್ನರ್ ಅವರು ರೋಟರಿ ಕ್ಲಬ್ ದೇರಳಕಟ್ಟೆಗೆ ಸ್ಪೆಷಲ್ ಭೇಟಿಯನ್ನು ಕೊಟ್ಟಿದ್ದು ಇವತ್ತು, ಯಾಕೆ ರವೇಣ್ಣ, ಏನದು ಚಟುವಟಿಕೆ ಏನು? ಅದು ಗವರ್ನರ್ ಆದವರು 1 ವರ್ಷಕ್ಕೊಮ್ಮೆ ಎಲ್ಲ ಕ್ಲಬ್ಗಳಿಗೆ, ಈಗ ಅವರ ಅಡಿಯಲ್ಲಿ ಜಿಲ್ಲೆಯಲ್ಲಿ, ಈಗ ಅವರ ಜಿಲ್ಲೆ ಅಂತ ಹೇಳಿದರು, ಇದು ರೋಟರಿಯಲ್ಲಿ ಜಿಲ್ಲೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ನಮ್ಮ ರೋಟರಿಯಲ್ಲಿ ಅದಕ್ಕೆ ನಂಬರ್ ಇದೆ 3,181 ಅಂತ ನಾವು ಹೇಳಿದ್ವಿ. ಆ 3,181ರಲ್ಲಿ 4 ಜಿಲ್ಲೆಗಳು ಬರ್ತವೆ. ನಾವು ರೋಟರಿಯಲ್ಲಿ ಅದನ್ನು ಕಂದಾಯ ಜಿಲ್ಲೆಗಳು ಅಂತ ಹೇಳ್ತೇವೆ. ಆ 4 ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಕ್ಲಬ್ಗಳಿಗೆ ಕೂಡ ಗವರ್ನರ್ ಆದವರು ಆಫೀಷಿಯಲ್ ಆಗಿ ಭೇಟಿ ಕೊಡುವಂಥ ಅಧಿಕೃತ ಭೇಟಿ ಅಂತ ಹೇಳ್ತೇವೆ. ಅದು ನಮಗೊಂದು ಮಹತ್ವದ ದಿನ. ರೋಟರಿ ಆ 1 ವರ್ಷದ ಚಟುವಟಿಕೆಯಲ್ಲಿ ಏನೆಲ್ಲ ನಾವು ಮಾಡಿದ್ದೇವೆ ಎಂಬುದನ್ನು ಗವರ್ನರ್ ಸ್ವತಃ ಬಂದು ಅದನ್ನು ವೀಕ್ಷಣೆ ಮಾಡಿ ಅದು ಅವರು ಮಾಡಿದಂಥ ಕೆಲಸಗಳು ಅವರಿಗೆ ಮೆಚ್ಚುಗೆ ತಂದಿದೆಯಾ ಇಲ್ಲವಾ ಎಂಬುದನ್ನು ತೋರಿಸುವಂಥ ಮತ್ತು ಎಲ್ಲಿಯಾದರೂ ತಪ್ಪಿದ್ರೆ ಅದನ್ನು ತಿದ್ದುವಂಥ ಕೂಡ ಜವಾಬ್ದಾರಿ ಕೂಡ ನಮ್ಮ ಗವರ್ನರ್ಗೆ ಇದೆ. ಅವರು ಇವತ್ತು ರೋಟರಿ ಕ್ಲಬ್ ದೇರಳಕಟ್ಟೆಗೆ ಅಧಿಕೃತವಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರು ನಮ್ಮ ಕ್ಲಬ್ಬಿನ ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಿದರು. ಯಾಕೆ ಅಂತ ಹೇಳಿದ್ರೆ ಆಗ ಅವರು ವೇದಿಕೆಯಲ್ಲಿ ಬಹಳ ಒಂದು ಸಂತಸವನ್ನು ಕೂಡ ಅವರು ಹಂಚಿಕೊಂಡರು ಜನರ ಮುಂದೆ. ಯಾವ ರೀತಿ ಅಂದರೆ ದೇರಳಕಟ್ಟೆ ಸದಸ್ಯರ ಸಂಖ್ಯೆ ಕಡಿಮೆ ಆದರೂ ಕೂಡ ಆ ಸಮಾಜ ಸೇವೆಯಲ್ಲಿ ಬಹಳಷ್ಟು ದೊಡ್ಡ ಪಾಲು ದೇರಳಕಟ್ಟೆ ರೋಟರಿ ಕ್ಲಬ್ ಮಾಡ್ತಾ ಇದೆ ಎಂಬ ಒಂದು ಮೆಚ್ಚುಗೆಯ ಮಾತುಗಳನ್ನು ನಮ್ಮ ಗವರ್ನರ್ ಹೇಳಿದ್ದಾರೆ. ಏನೆಲ್ಲ ಚಟುವಟಿಕೆ ಇವತ್ತಾಯಿತು? ಇವತ್ತು ಬೆಳಿಗ್ಗೆ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಪಕ್ಕದ KS Hegde ಆಸ್ಪತ್ರೆ ಅಲ್ಲಿ ಹಿಂಭಾಗದಲ್ಲಿ ಇರತಕ್ಕಂಥ ವೈದ್ಯನಾಥ ಭಜನಾ ಮಂದಿರ, ಅಲ್ಲಿ ನಾವು ನಮ್ಮ ಶಾರದಾ ವಿದ್ಯಾ ಮಂದಿರದವರ ಏನು ಆಯುರ್ವೇದ ವೈದ್ಯ ಶಾಲೆ ಇದೆ, ಅಲ್ಲಿಯ ತಜ್ಞ ವೈದ್ಯರುಗಳಿಂದ ನಾವು ಆರೋಗ್ಯ ಶಿಬಿರವನ್ನು ಮಾಡಿದ್ವಿ. ಮತ್ತು ಅಲ್ಲೊಂದು ಗಿಡ ನೆಡುವಂಥ ಒಂದು ಕಾರ್ಯಕ್ರಮವನ್ನು, ಪರಿಸರವನ್ನು ನಾವು ಚೆನ್ನಾಗಿಡಬೇಕು, ಒಂದು ಸುಂದರವಾದ ಆರೋಗ್ಯಪೂರ್ಣವಾದ ಪರಿಸರ ಆಗಬೇಕು ಅಂತಾದರೆ ಮರಗಿಡಗಳು ಬೆಳೆದ್ರೇ ಅದು ಹಸಿರೇ ಉಸಿರು ಅಂತ ಹೇಳ್ತೀವಿ. ಆ ರೀತಿಯಾಗಿ ನಾವು ಮಾಡುವಂಥದ್ದು. ಇದಕ್ಕಿಂತ ಮುಂದೆ ಹಿಂದೆಯೂ ಕೂಡ ನಾವು ರಂಗನಾಥ ಭಟ್ ಅವರೇ ಬಂದಿದ್ದಾರೆ ಉಳ್ಳಾಲಕ್ಕೆ ಮೊನ್ನೆ ವನ ಅಂತ ನೋಡ್ಲಿಕ್ಕೆ. ಅಲ್ಲೊಂದು ನೋಡಿ, ನಾವು ನಮ್ಮ ಉಲ್ಲಾಲ ದೊಡ್ಡ ಮನೆ, ನಮ್ಮ ಭಂಡಾರಿ ಸಮಾಜದವರ ಒಂದು 50 ಸೆನ್ಸ್ ನಾಗ ವನದಲ್ಲಿ ಎಷ್ಟು ಸುಂದರವಾದ ಒಂದು ನಾಗ ರೋಟರಿ ವನವನ್ನು ನಾವು ನಿರ್ಮಿಸಿದ್ದೇವೆ ನೋಡಿ. ನೀವು ಆ ಸಂದರ್ಭದಲ್ಲಿ ಇದ್ರಿ, ಬಹಳಷ್ಟು ಜನ ಅದನ್ನು ನೋಡಿದ್ರು. ಇವತ್ತು ಎಲ್ಲಿಯವರೆಗೆ ಅಂತ ಹೇಳಿದ್ರೆ 150 ವಿವಿಧ ಜಾತಿಯ, ಅದು ಕೂಡ ನಮ್ಮ ದೇವಸ್ಥಾನ ನಡುವಂತ ಗಿಡಗಳನ್ನೇ ಮಾಧವ ಉಲ್ಲಾಲ್ರವರ ನಾವು ಆ ಗಿಡಗಳನ್ನು ನೆಟ್ಟಿದ್ದೇವೆ. ಬಹಳ ಚಂದವಾಗಿ ನಾನು ಮೊನ್ನೆ ಕೂಡ ಅದನ್ನು ಹೋಗಿ ನೋಡಿ ಬಂದೆ. ಬಹಳ ವ್ಯವಸ್ಥಿತವಾಗಿ ಖಂಡಿತವಾಗಿ ಆ ಎಲ್ಲ ಗಿಡಗಳು ಕೂಡ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮತ್ತೆ ಸ್ವಲ್ಪ ಫ್ಲೋ ನಾವು ತೋರಿಸ್ತೇವೆ ಸರ್. ಇವಾಗ ನೀವು ಈ ವನಮಹೋತ್ಸವದ ಬಗ್ಗೆ, ಈ ಹಸಿರೀಕರಣದ ಬಗ್ಗೆ ರೋಟರಿಯ ಏನು ಕಾರ್ಯಕ್ರಮಗಳಾಗಿದೆ ಸರ್? ನಮ್ಮಲ್ಲಿ ಆ 7 ಫೋಕಸ್ ಏರಿಯಾಸ್ ಅಂದಿವೆ. ಅದರಲ್ಲಿ ಒಂದು ಫೋಕಸ್ ಏರಿಯಾ ಈ ಎನ್ವೈರನ್ಮೆಂಟ್. ಇದರಲ್ಲಿ ನಾವು ಗಿಡ ನೆಡುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಯೋಜನೆಯಾಗಿ. ಇದರಲ್ಲಿ ನಾವು ನಮ್ಮ ನೆಲ ನನ್ನ ಗಿಡ ಎಂದು ನಾವೊಂದು ಸ್ಲೋಗನ್ ಹಾಕಿ ಒಂದು ಜಿಲ್ಲಾ ಯೋಜನೆಯನ್ನು ಹಾಕಿದ್ದೇವೆ. ಈ 3 ತಿಂಗಳ ಅವಧಿಯಲ್ಲಿ ಸಾಧಾರಣ 1 ಲಕ್ಷ ಗಿಡಗಳನ್ನು ನಾವು ಆ್ಯಕ್ಚುವಲ್ ಆಗಿ ನೆಟ್ಟಿದ್ದೇವೆ. ಖಾಲಿ ಕೊಟ್ಟದಲ್ಲ, ನೆಟ್ಟಿದ್ದೇವೆ. ನಮ್ಮ ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ರಂಜನ್ರವರು, ಮತ್ತು ಉಪಾಧ್ಯಕ್ಷರಾಗಿ ನಮ್ಮ RFO ಶ್ರೀಧರ್ರವರು ಮತ್ತು ಮಾನೇಶ್ರವರವರು ಇದ್ದಾರೆ. ಈ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತುಂಬ ಸಹಾಯ ಮಾಡಿದ್ದಾರೆ ಅವರು, ತುಂಬ ಗಿಡಗಳನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸ ಆಗ್ತಾ ಇದೆ. ಈ 4 ಕಂದಾಯ ಜಿಲ್ಲೆ ನಮ್ಮ ರವೀಣ್ಣ ಅವರು ಹೇಳಿದ ಹಾಗೆ ದಕ್ಷಿಣ ಕನ್ನಡ ಮತ್ತು ಮಡಿಕೇರಿ ಮತ್ತು ಮೈಸೂರು ಮತ್ತು ಚಾಮರಾಜ ಜಿಲ್ಲೆಗಳಲ್ಲಿ ತುಂಬ ಕೆಲಸ ಆಗಿದೆ. ಈ ಇದರಲ್ಲಿ ಹಸಿರೀಕರಣದ ಬಗ್ಗೆ, ಹಸಿರೀಕರಣದ ಬಗ್ಗೆ ಬೇರೆ ಏನು ಸರ್ ನಿಮ್ಮ ಒಂದು ಮೇಜರ್ ಚಟುವಟಿಕೆಗಳು ಏನು? ನೋಡಿ, ನಮ್ಮ 4 ಏರಿಯಾಸ್ ಇದೆ. 1 ಹಸಿರೀಕರಣ, 2 ನೀರು. ಎಸ್, ನೀರಿನ ವಿಷಯ, ನೀರಿನ ಅಭಾವ ಖಂಡಿತ ಬರ್ತದೆ.
ನಮ್ಮ ಹೋದ ವರ್ಷದಲ್ಲಿ ನಮಗೆ ಸಾಧಾರಣ ಜನವರಿ ತಿಂಗಳಲ್ಲೇ ನೀರಿಲ್ಲ, ಹಾಗೆ ನೀರಿನ ವಿಷಯದಲ್ಲಿ ನಾವು ತುಂಬ ಒಂದು ಅವೇರ್ನೆಸ್ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರಾಗಿ ರಾಜೇಂದ್ರ ಕಲ್ಬಾವಿರಿದ್ದಾರೆ, ಅವರು ಈಗಾಗಲೇ 13 ವಿಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಇದರ ವಿಷಯ ಅವೇರ್ನೆಸ್ ಆಗ್ತಾ ಇದೆ. ಈಗ ನಾವೊಂದು ನಮ್ಮ ಕಾರ್ಪೊರೇಷನ್ನವರದೊಂದು 24/7 ವಾಟರ್ ಸಪ್ಲೈ ಅದರದೊಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಕೂಡ ಒಟ್ಟಿಗೆ ನಾವು ಕೋಆರ್ಡಿನೇಟ್ ಮಾಡಿ ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡುವ ಒಂದು ಕಾರ್ಯವೊಂದು ನಾವು ಮಾಡ್ತಾ ಇದ್ದೇವೆ. ಮೂರನೇ ಯಾವುದಂದರೆ PPH ಎಂದು ಪ್ರೋಗ್ರಾಮ್ ಇದೆ, ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ಎಂದು, ಏಕ್ ಚಮಚ್ ಕಮ್ ಚಾರ್ ಕದಮ್ ಆಗೆ ಎಂದು. ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಈ ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಮತ್ತು ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಇದೆಲ್ಲ ನಮ್ಮ ಲೈಫ್ ಸ್ಟೈಲಿಂದ ಆಗುವಂತಹ ಡಿಸೀಸಸ್, ಅದರ ವಿಷಯದಲ್ಲಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಜನರಿಗೆ. ಚಾರ್ ಕದಮ್ ಆಗೆ ಅಂದರೆ 4 ಹೆಜ್ಜೆಗಳನ್ನು ನೀವು ಹಾಕಿ ಒಂದು 1/2 ಗಂಟೆ ಆದರೂ ದಿನಾಲೂ ಎಕ್ಸಸೈಸ್ ಮಾಡಬೇಕು. ಏಕ್ ಚಮಚ್ ಕಮ್ ಅಂದರೆ ನೀವು ತೆಕೊಳ್ಳುವ ಆಹಾರದಲ್ಲಿ 1 ಚಮಚ ಸಕ್ಕರೆ, 1 ಚಮಚ ಸಾಲ್ಟ್ ಮತ್ತು 1 ಚಮಚ ಎಣ್ಣೆಯನ್ನು ಕಡಿಮೆ ಮಾಡಬೇಕು ಎಂದು ನಮ್ಮ ಒಂದು ಸ್ಲೋಗನ್ ಇದೆ. ಓಕೆ. ಮತ್ತು ನಾಲ್ಕನೇದು ನಮ್ಮ ವಾಶ್ ಇನ್ ಸ್ಕೂಲ್ಸ್. ಈಗ ಶಾಲೆ ಓಪನ್ ಆದದರಿಂದ ಆಗದೇ ಇದರಿಂದ ನಾವೀಗ ಅದನ್ನು ಇದರ ವಿಷಯದಲ್ಲಿ ತುಂಬ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಾವು ಶಾಲೆಗಳಲ್ಲಿ ನಮ್ಮ ವಾಶ್ ಸ್ಟೇಷನ್ಸ್ ಕೊಡೋದು, ಮತ್ತು ಈ ಹೆಣ್ಣು ಮಕ್ಕಳಿಗೆ ಈ ಮುಟ್ಟಿನ ವಿಷಯ ಉಂಟಲ್ಲ, ಅದರ ವಿಷಯ ನಾವು ಮಾಹಿತಿಯನ್ನು ಕೊಡೋದು, ದ್ಯಾಟ್ ಇಟ್ ಇಸ್ ನಾಟ್ ಅ ಟ್ಯಾಬು, ಅದು ನಾರ್ಮಲ್ ಎಲ್ಲ ಹೆಣ್ಮಕ್ಕಳ ಇದು ಲೈಫಲ್ಲಿ ಆಗ್ತದದು, ಅದರ ವಿಷಯ ಮಾಹಿತಿಯನ್ನು ಕೊಡೋದು. ಲಾಸ್ಟ್ ಟೈಮ್ ಕೂಡ ಈ ನಾವು ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಒಳ್ಳೆ ಕಾರ್ಯಕ್ರಮ, ಸಾಧಾರಣ 10,000-15,000 ಮಕ್ಕಳಿಗೆ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿದ್ದೆವು. ಈ ವರ್ಷ ಕೂಡ ನಾವು ಒಂದು ಕಂಪನಿಯೊಟ್ಟಿಗೆ ಸೇರಿ ಮಾಡೋದೊಂದಿತ್ತು, ಆದರೆ ಶಾಲೆ ಶುರಾಗಲಿಲ್ಲ. ಶುರಾದ ಕೂಡಲೇ ನಾವು ಮಾಡ್ತೇವೆ, ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಒಂದು ಇಚ್ಛಿಸ್ತೇನೆ ನಾನು. ಓಕೆ. ಈಗ ಇವತ್ತು ರೋಟ್ರಿ ಗವರ್ನರ್ ಮೀಟ್ ಜೊತೆಗೆ ರವೀಂದ್ರಣ್ಣನ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ, ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅದು ರತ್ನೋತ್ಸವ ಆಗಿರಲಿ, ಕನ್ನಡ ರಾಜ್ಯೋತ್ಸವ ಆಗಿರಲಿ, ದೀಪಾವಳಿ ಆಗಿರಲಿ ಅಥವಾ ರಂಜಾನ್, ಎಲ್ಲವನ್ನು ಕೂಡ ನೀವು ಸಂಭ್ರಮದಿಂದ ಆಚರಿಸುವವರು. ಇವತ್ತು ಏನು ಸರ್, ಏನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನಾಯಿತು ನಮ್ಮ ಶಾಲೆಯಲ್ಲಿ? ಇವತ್ತು ಕಾರ್ಯಕ್ರಮ ಬಹಳ ಒಳ್ಳೆಯದಾಯಿತು. ನನಗೊಂದು ಬೇಸರ ಏನು ಅಂತ ಹೇಳಿದ್ರೆ ಎದುರುಗಡೆ ಮಕ್ಕಳಿಲ್ಲ. ಇವತ್ತು ನೀವು ನಮ್ಮ ಈ TV ಮೂಲಕ ಮನೆಯಲ್ಲಿ ಕೂತು ನೋಡುವಂತಹ ಪರಿಸ್ಥಿತಿ. ಯಾಕೆ ಅಂತಂದ್ರೆ ಸರ್ಕಾರದ ನೀತಿ ನಿಯಮಗಳನ್ನು ಕೂಡ ನಾವು ಪಾಲನೆ ಮಾಡಬೇಕಾಗ್ತದೆ. ಅದು ಕೂಡ ಶಿಕ್ಷಣ ಇಲಾಖೆಯವರು ಅವಾಗವಾಗ ನಮಗೆ ಸುತ್ತೋರೆಯನ್ನು ಕೊಡ್ತಾ ಇದ್ದಾರೆ. ಆ ಎಲ್ಲ ಆದೇಶಗಳನ್ನು ಕೂಡ ನಾವು ಪಾಲನೆ ಖಂಡಿತವಾಗಿಯೂ ಮಾಡಲೇಬೇಕಾಗ್ತದೆ. ಇವತ್ತು ರಾಜ್ಯೋತ್ಸವದ ಇವತ್ತು ಸುಸಂದರ್ಭದಲ್ಲಿ ನಮ್ಮ ಗವರ್ನರ್ ಅಧಿಕೃತ ಭೇಟಿ ಕೂಡ ಇದೇ ದಿನ ಆಗಿದೆ. ನಮ್ಗೆ ಎರಡೂ ಕೂಡ ಸಂಭ್ರಮ. ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಅದು ಕೂಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೀವು ಹೇಳಿದಂತೆ ಕನ್ನಡದ ಕೆಲಸವನ್ನು ನಿತ್ಯ ನಿರಂತರವಾಗಿ ಮಾಡ್ತೀವಿ. ಆಂಗ್ಲ ಮಾಧ್ಯಮ ಯಾಕೆ ಅಂತ ಹೇಳಿದ್ರೆ, ಒಂದು ನಮ್ಮ ಜೀವನದ ಉಪಯೋಗಕ್ಕಾಗಿ, ನಮ್ಮ ಇಂದಿನ ಈ ವ್ಯವಸ್ಥೆಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಆಂಗ್ಲ ಭಾಷೆಯನ್ನು ಉಪಯೋಗ ಮಾಡಬೇಕಾಗಿದೆ. ಆದರೆ ನಮ್ಮ ಕನ್ನಡತನವನ್ನು ಉಳಿಸಿ ಬೆಳೆಸಿ ನಮ್ಮ ಈ ಕರ್ನಾಟಕದ ನಾಡಿನ ಎಲ್ಲ ಜನರ ಜವಾಬ್ದಾರಿ ಇದೆ. ನಮ್ಮ ನಾಡಿನ ನೆಲ ಜಲ ಇದರ ಒಂದು ರಕ್ಷಣೆಯ ಒಂದು ಮಾಡಲೇಬೇಕು, ನಮ್ಮ ಖಂಡಿತವಾಗಿ ನಮ್ಮ ಮೇಲೆ ಇದೆ. ಕನ್ನಡ ರಾಜ್ಯೋತ್ಸವ ಇವತ್ತು ನೋಡಿ, ಎಲ್ಲರೂ ಕೂಡ ಇಂಗ್ಲಿಷ್ ನಲ್ಲಿ ಮಾತನಾಡುವವರು. ನಮ್ಮ ಗವರ್ನರ್, ನಮ್ಮ ಸ್ಟೇಟ್ ಗವರ್ನರ್, ನಮ್ಮ DG, PDG ಎಲ್ಲರೂ ಕೂಡ ಇಂಗ್ಲಿಷ್ ನಲ್ಲಿ ಮಾತನಾಡುವ. ಬೇಗನೆ ಮಾತು ಮುಗಿಸಿ, ಒಂದು ಕೂಡ ಆಂಗ್ಲ ಭಾಷೆ ಬರಬಾರದು. ಆದ್ರೆ ಇವತ್ತು ಎಲ್ಲರೂ ಕೂಡ ಬಹಳ ಸ್ಪಷ್ಟವಾದ ಕನ್ನಡದಲ್ಲಿ ಭಾಷಣವನ್ನ ಅಲ್ಲಿ ಮಾಡಿದ ರೀತಿಯನ್ನು ನೋಡಿದ್ರೆ ನನಗೆ ಬಹಳ ಖುಷಿ ಆಯ್ತು. ನಮ್ಮೆಲ್ಲ ಟೀಚರ್ಸ್ ಗಳು ಕೂಡ ಆಂಗ್ಲ ಮಾತಿನಲ್ಲಿ, ಆಂಗ್ಲ ಭಾಷೆಯಲ್ಲಿ ತರಗತಿ ಮಾಡುವ ತಗೊಳ್ಳುವವರು ಬಹಳ, ಎಲ್ಲರಿಗೂ ಕೂಡ ಬಹಳ ಖುಷಿಯಾಗಿದೆ. ಇಡೀ ದಿವಸ ನಮ್ಮ ಕನ್ನಡದಲ್ಲಿ ನಮ್ಮ ವ್ಯವಹಾರವನ್ನು ಮಾಡಿ, ಹಚ್ಚೇವು ಕನ್ನಡದ ದೀಪ ಆರಂಭ ಆಗಿದ್ದೆ ಹಾಡಲ್ಲಿ. ರಂಗನಾಥ್ ಭಟ್ ತುಂಬಾ ಖುಷಿ ಪಟ್ರ ನೋಡಿ ನಮ್ಮ ಶಿಕ್ಷಕರು. ಮತ್ತೆ ಒಂದು ನನಗೆ ಬಹಳ ಖುಷಿ, ನನ್ನ ವಿದ್ಯಾಸಂಸ್ಥೆಯಲ್ಲಿ ನನಗೆ ಯಾವ ರೀತಿ ಅಂತ ಹೇಳಿದ್ರೆ,
ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಯಾವತ್ತೂ ಕೂಡ ನಾವು ಒಂದು ವಿದ್ಯಾರತ್ನ ಫ್ಯಾಮಿಲಿ ಆಗಿ ಇರುವವರು, ಒಂದು ಕುಟುಂಬ ಅಂತ. ನಮ್ಮದೊಂದು ಕುಟುಂಬ, ವಿದ್ಯಾರತ್ನ ಕುಟುಂಬ ಅಂತ. ಎಲ್ಲರೂ ಕೂಡ ನಾವು ಅಕ್ಕ ತಮ್ಮಂದಿರು, ನಾವು ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆ ನಮ್ಮ ಎಚ್ ಎಂ ಇದ್ದಾರೆ. ನಾನು ಯಾವತ್ತೂ ನಹೀಮ್ ಹಮೀದ್ ಅವರ ಹೆಸರು, ಆದ್ರೂ ನಾನು ಹೇಳಿದ ನನಗೆ ಒಂದು ದೊಡ್ಡ ಅಕ್ಕ ಇದ್ದಾಗೆ ಅಂತ ಆ ರೀತಿ. ಮತ್ತೆ ನನ್ನ ಬಾಕಿಯವರೆಲ್ಲ ಸಹೋದರ ಸಹೋದರ ಕೂಡ ಹಾಗೆ, ಅಧ್ಯಕ್ಷರು ಅಂತ ಮಾತ್ರ ಅಲ್ಲ, ನಮ್ಮ ದೊಡ್ಡಣ್ಣ ಅಂತ ನಿಮ್ಮನ್ನು ಕರೆಯುವ ಹಾಗೆ ಆ ರೀತಿಯ ಒಂದು ವಾತಾವರಣ ಅಲ್ಲಿ. ನಿಮ್ಮ ರವಿಕುಮಾರ್ ಕೋಡಿ ಅವರಿಗೆ ಸ್ವಲ್ಪ ಸಮಯ ಕಡಿಮೆ ಆದಾಗೆ ಅನಿಸುತ್ತೆ. ರವಿಕುಮಾರ್ ಏನ್ ಸರ್ ಅವರು, ಎಷ್ಟು ಕನ್ನಡ, ಕನ್ನಡದಲ್ಲಿ ವಿದ್ವಾನ್ ಆಗಿದ್ದಾರೆ, ಕನ್ನಡ ರತ್ನದಲ್ಲಿ ಪರೀಕ್ಷೆಯಲ್ಲಿ ಕೂಡ ಅವರು ಪಾಸ್ ಆಗಿದ್ದಾರೆ, ಕನ್ನಡ ರತ್ನ ಎಂಬ ಸರ್ಟಿಫಿಕೇಟ್ ಪಡೆದವರು. ಒಳ್ಳೆ ಅನುಭವ ಇದೆ. ಎಲ್ಲರೂ ಕೂಡ ಪ್ರತಿಭಾನ್ವಿತ ಶಿಕ್ಷಕರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ. ಆ ರೀತಿಯಾಗಿ ವಿದ್ಯಾಸಂಸ್ಥೆ ಬೆಳೀತಾ ಇದೆ. ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ನಮ್ಮ ಅಬ್ಬಕ್ಕ ಟಿ ಮಾಧ್ಯಮದ ಮೂಲಕವೂ ಕೂಡ ನಾಡಿನ ಜನತೆಗೆ ನಾವು ಖಂಡಿತವಾಗಿ ಶುಭಾಶಯಗಳನ್ನು ಸಲ್ಲಿಸುವ ಮೂಲಕ ಇನ್ನಷ್ಟು ಕನ್ನಡದ ಕೆಲಸ ನಮ್ಮೆಲ್ಲರಿಂದ ಕೂಡ ಆಗಲಿ. ಅದರ ಜೊತೆಗೆ ನಮ್ಮ ಈ ತುಳುನಾಡು ತುಳುವಿನ ಕೆಲಸ, ಅದೇ ಮಾತಾಡಬೇಕು, ತುಳು ಐಸಿರಿ, ತುಳು ಸಿರಿ ಕಾರ್ಯಕ್ರಮ, ಆ ಒಂದು ಸಂಘಟನೆ ಕೂಡ ನಿಮ್ಮಿದೆ. ಈ ತುಳು ಸಿರಿ ಕಾರ್ಯಕ್ರಮ ಏನಾದ್ರೂ ಆಗುದಾದ್ರೆ ಇನ್ನೊಮ್ಮೆ ರಂಗನಾಥ್ ಭಟ್ ಅವರು ಬಂದು ತುಳು ಅಲ್ಲಿ ಮಾತಾಡಿಸ್ಬೇಕು. ಖಂಡಿತ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ನಮ್ಮ ತಾಯಿ ಭಾಷೆ, ನಾವು ನಮ್ಮ ಅಪ್ಪೆ ಭಾಷೆ ಅಂತ ಹೇಳ್ತೇವೆ ತುಳು. ತುಳುವನ್ನು ನಾವು ಮರಳಿಕೇನೆ ಸಾಧ್ಯತೆ ಇಲ್ಲ. ನಾನು ಕಳೆದ ಹಲವಾರು ಇದರಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಮನಸ್ಸಿನಲ್ಲಿ ಕಂಡಿತ್ತು ಒಂದು ತುಳು ಸಂಘಟನೆಯನ್ನು ಕೂಡ ಮಾಡಬೇಕು ಅಂತ. ನಾನು ಕಳೆದ ಬಾರಿ ದುಬೈನಲ್ಲಿ ವಿಶ್ವ ತುಳು ಸಮ್ಮೇಳನ ಆಗುವಂತ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ. ಆಗ ನನ್ನ ತುಂಬಾ ಜನ ಮಿತ್ರರು ದುಬೈನಲ್ಲಿ ಸಿಕ್ಕಿದಾಗ ರವೇನ ನೀವು ಎಲ್ಲ ಸಂಘಟನೆಯಲ್ಲಿ ಇದ್ರಿ, ಒಂದು ತುಳು ಸಂಘಟನೆ ಕೂಡ ಮಾಡಿ ಅಂತ. ಅದಕ್ಕೆ ಬೇಕು, ಕಳೆದ ವರ್ಷ ನಾವು ತುಳುವ ಸಿರಿ ರಿಜಿಸ್ಟರ್ಡ್ ಕುಡ್ಲಾ ಅಂತ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿದ್ವಿ. ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಮ್ಮ ಅಬ್ಬಕ್ಕ ಟಿವಿಯಲ್ಲಿ ಕೂಡ ತುಳು ಕವಿತೆಯನ್ನ ತುಳುವ ಸಿರಿ ಕುಡ್ಲದ ವತಿಯಿಂದ ನಾವು ಮಾಡಿದ್ವಿ. ಒಟ್ಟಿನಲ್ಲಿ ಒಳ್ಳೆಯ ಕಾರ್ಯಕ್ರಮ. ನಿನ್ನೆ ನಮ್ಮ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತ ಇಬ್ಬರನ್ನು ಹೋಗಿ ನಮ್ಮ ತುಳುವ ಸಿರಿ ಕುಡ್ಲದ ವತಿಯಿಂದ ನಾವು ಅವ್ರನ್ನ ಅಭಿನಂದನೆ ಮಾಡಿದ್ದೇವೆ. ಮೊನ್ನೆ ನಮ್ಮ ತುಳುವಿನ ಇದರಲ್ಲಿ ವಿದ್ಯಾರತ್ನ ಶಾಲೆಯಲ್ಲಿ ತುಳುವ ಸಿರಿ ಕುಡ್ಲದ ವತಿಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ತುಳು ಹರಿಕತೆ ತುಳು ಕಾವ್ಯ ವಾಚನವನ್ನ ಮಾಡಿದ್ವಿ. ಒಟ್ಟಿನಲ್ಲಿ ತುಳುವಿನ ಕೆಲಸವನ್ನು ಕೂಡ ನಮ್ಮ ವಿದ್ಯಾಸಂಸ್ಥೆ ಮಾಡ್ತೇವೆ. ನೀವು ಹೇಳಿದಾಗೆ ನಮ್ಮ ಹಬ್ಬಗಳು ದೀಪಾವಳಿ ಇರಬಹುದು, ರಂಜಾನ್ ಇರಬಹುದು, ಕ್ರಿಸ್ಮಸ್ ಇರಬಹುದು, ಎಲ್ಲವನ್ನು ಕೂಡ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ನಾವು ಮಾಡ್ತೇವೆ. ಅಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲೂ ಕೂಡ ನಮ್ಮ ರೋಟರಿ ಎಲ್ಲ ಸದಸ್ಯರನ್ನು ನಾನು ಸೇರಿಸಿಕೊಳ್ತೇನೆ. ರೋಟರಿ ಎಲ್ಲ ಸದಸ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾರೆ. ಒಟ್ಟಿನಲ್ಲಿ ಸಮಾಜಮುಖಿಯಾಗಿ ನಾವು ಕೆಲಸವನ್ನು ಮಾಡುವಂಥದ್ದು ನಮ್ಮ ಧರ್ಮ ಅಂತ ನಾನು ತಿಳ್ಕೊಂಡವರು. ಓಕೆ, ರೋಟೇರಿಯನ್ ರಂಗನಾಥ್ ಭಟ್ ಅವರು ಇವತ್ತು ರೋಟರಿ ಕ್ಲಬ್ ಆಫ್ ದೇರ್ಲಕಟ್ಟೆಗೆ ಭೇಟಿ ಇತ್ತಾಗ ಏನು ಸರ್ ಮನಸ್ಸಿಗಾದ ಸಂತೋಷ ಏನು? ತುಂಬ ಸಂತೋಷ ಆಗಿದೆ. ನಾನು ನನ್ನ ಆಗ ಸ್ಪೀಚಲ್ಲಿ ನಾನು ಹೇಳಿದ್ದೇನೆ, ಇವರ ಸಂಖ್ಯೆ ಸಣ್ಣದಾದರೂ ಕೂಡ ಕೀರ್ತಿ ದೊಡ್ಡದೆಂದು ಹೇಳಿದ್ದೇನೆ. ಇವರು ಅವರ ಕ್ಲಬ್ಬಿಗೆ ಇದಕ್ಕೆ ಸೀಮಿತ ಮಾತ್ರ ಅಲ್ಲ, ಡಿಸ್ಟ್ರಿಕ್ಟಲ್ಲಿ ಕೂಡ ಹಲವು ಸದಸ್ಯರು ತುಂಬ ಹುದ್ದೆಗಳನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ ಓಕೆ ಸರ್, ಈಗ ಇನ್ನು ತುಂಬ ಯೋಜನೆಗಳು ಬಹುಶಃ ಕಾರ್ಯರೂಪಕ್ಕೆ ನಿಮ್ಮಿಂದ ಬರಲಿಕ್ಕೆ ಇದೆಯಾ? ಬರಲಿಕ್ಕಿದೆ. ಹೌದು ಹೌದು. ಹೇಗಿದೆ ಸರ್ ನಿಮ್ಮ ಟೀಮ್, ಯಾರೆಲ್ಲ ಇದ್ದಾರೆ? ಕೋವಿಡ್ ವಿಷಯ ನಾವು ಒಂದು ಇದೆ, ಯಾವಾಗ ಬಂದಾಗ್ತದೆ ಅಂತ ನಾವು ಕಾಯ್ತಾ ಇದ್ದೇವೆ. ಅಲ್ಲ, ನಿಮ್ಮ ಟೀಮ್ ನಿಮ್ಮ ಜೊತೆಗೆ ಯಾರೆಲ್ಲ ಇದ್ದಾರೆ, ಏನು ಕತೆ? ನಮ್ಮ ಇವರು ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿ ವಿಕ್ರಮ್ ದತ್ತ ಇದ್ದಾರೆ, ಇನ್ನೊಬ್ಬರು ಸುರೇಶ್ ಕಾಮಂತ್ ಇದ್ದಾರೆ, ನಾಲ್ಕೈದು ಜನ ಇದ್ದಾರೆ ಅದರಲ್ಲಿ. ರಿತೇಶ್ ಬಾಳಿಗರ್ ಇದ್ದಾರೆ, ಮತ್ತೆ ಪ್ರವೀಣ್ ಉಡುಪ್ರಿದ್ದಾರೆ, ಮತ್ತೆ ಖಜಾಂಚಿಯಾಗಿ ವಿನಾಯಕ್ ಪ್ರಭು ಇದ್ದಾರೆ, ಹಲವರು ಇದ್ದಾರೆ. ಮತ್ತೆ ನಮಗೆ ಅಡ್ವೈಸರ್ ಆಗಿ ಪಾಸ್ಟ್ ಗವರ್ನರ್ ಕೃಷ್ಣ ಶೆಟ್ಟರ್ ಇದ್ದಾರೆ, ಕೌನ್ಸಿಲರ್ ಆಗಿ ಡಾಕ್ಟರ್ ದೇವದಾಸ್ ರೀ ಅವರಿದ್ದಾರೆ, ಟ್ರೈನರ್ ಆಗಿ ಡಾಕ್ಟರ್ ನಾಗಾರ್ಜುನ್ರವರಿದ್ದಾರೆ. ಮತ್ತೆ ಸಾಧಾರಣ ಒಂದು 114 ಕಮಿಟೀಸ್ಗಳನ್ನು ನಾವು ಮಾಡಿದ್ದೇವೆ. ಇಂಟ್ರ್ಯಾಕ್ಟ್ ಕಮಿಟಿ ಇದೆ, ರೋಟ್ರ್ಯಾಕ್ಟ್ ಕಮಿಟಿ ಇದೆ. ಅದೇ ಎಲ್ಲದಕ್ಕೆ ನಾವೊಂದು ಕೋವಿಡ್ ಇದೊಂದು ಯಾವಾಗ ಒಂದು ಅಂತ್ಯಕ್ಕೆ ಬರ್ತದೆಂದು ನಾವು ಕಾಯ್ತಾ ಇದ್ದೇವೆ. ಇನ್ನು ಕೂಡ ಒಂದು 7 ತಿಂಗಳಿದೆ, ಹಾಗೆ ನಾವು ಇದು ಮಾಡ್ತೀವಿ. ಈಗ ಅವೇರ್ನೆಸ್ ಎಲ್ಲ ನಡೀತಾ ಇದೆ. ನಾವೊಂದು ನಮ್ಮ ಪುತ್ತೂರ್ ಎಲೈಟ್ ಕ್ಲಬ್ನವರೊಂದು ಏಕ್ ಚಮಚ್ ಕಮ್ ಚಾರ್ ಕದಮ್ ಹಾಗೆ ಇದರದೊಂದು ವಿಡಿಯೋ ಮಾಡಿದ್ರು, ಅದು ಸಾಧಾರಣ ಒಂದು 10,000 ಲೈಕ್ಸ್ ಬಂದಿದೆ. ಆಲ್ರೆಡಿ 10,000 ಲೈಕ್ಸ್ ಬಂದಿದೆ ಯೂಟ್ಯೂಬಲ್ಲಿ. ಮತ್ತೆ ನಮ್ಮ ನಮ್ಮನೆಲ್ಲ ನಮ್ಮ ಗಿಡದೊಂದು ನಾವು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿ ಅದರದ್ದು ಕೂಡ ನಾವು ಫೇಸ್ಬುಕ್ಕಲ್ಲಿ ಹಾಕಿದ್ದೆವು. ಅದಕ್ಕೆ ಸಾಧಾರಣ ಒಂದು 17.5 ಲಕ್ಷ ಲೈಕ್ಸ್ ಬಂದಿದೆ. ವೆರಿ ಗುಡ್, ವೆರಿ ಗುಡ್. 17.5 ಲಕ್ಷ. ಸೊ ರೋಟರಿ ಅವರು ಇಂಥದ್ದೊಂದು ಕೆಲಸ ಮಾಡ್ತಾ ಇದ್ದಾರೆಂದು ಈಗ ಜನರಿಗೆಲ್ಲ ಗೊತ್ತಾಗ್ತಾ ಇದೆ.
ಅಂತೂ ಸಾಮಾಜಿಕ ಜಾಲತಾಣ ಭಯಂಕರ ಪ್ರಭಾವಿ ಅಂತ ಅನಿಸಿದೆ ನಿಮಗೆ ಸಲ. ತುಂಬಾ ಲೈಕ್ಸ್ ಬಂತು, ತುಂಬಾ ಲೈಕ್ಸ್. ನಮ್ಮ ವಾಟರ್ ಇದು ಕೂಡ, ನೀರಿದು ಕೂಡ, ನಾವು ವಿಡಿಯೋಸ್ ಕೂಡ ಅದಕ್ಕೆ ಕೂಡ ತುಂಬಾ ಲೈಕ್ಸ್ ಬರ್ತಾ ಇದೆ. ಮತ್ತೆ ರಾಜೇಂದ್ರ ಕಲ್ಬಾವಿಯರು ತುಂಬಾ ಅದರ ವಿಷಯದಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನೀರು ಇಂಗಿಸುವಿಕೆ, ವಾಟರ್ ಹಾರ್ವೆಸ್ಟಿಂಗ್, ಖಾಲಿ ಅದರ ವಿಷಯ ಮಾತಾಡೋದಿಲ್ಲ, ನಿಮಗೆ ಬೇಕಾದ್ರೆ ನಿಮಗೆ ಅವರು ಬಂದು ಫ್ರೀ ಪ್ರತಿಕ್ಷೆಗೆ ಕೊಡ್ತಾರೆ, ಫ್ರೀ ಕನ್ಸಲ್ಟೆನ್ಸಿ ಕೂಡ ಅವರು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಟೀಮಲ್ಲಿ ಎಲ್ಲ ಒಳ್ಳೆ ಮೆಂಬರ್ಸ್ ಇದ್ದಾರೆ, ಒಳ್ಳೆ ಮೆಂಬರ್ಸ್ ಇದ್ದಾರೆ, ಎಲ್ಲ ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟವರೇ, ನಿಮ್ಮ ಈ ಬಾರಿಯ ಯೋಜನೆಗಳು ಪೂರ್ತಿ ಆಗಿದೆಯಾ ಅಥವಾ ಇನ್ನೇನಿದೆ ರೋಟರಿಯಲ್ಲಿ? ರೋಟರಿಯಲ್ಲಿ ಈಗ ನಾವು ನಮ್ಮ ನಮಗೆ ಹೆಚ್ಚು ಕೆಲಸ ಅಂತಂದ್ರೆ ಜಿಲ್ಲೆಯಿಂದ ನಮಗೆ ಒಂದು 4 ಜಿಲ್ಲಾ ಯೋಜನೆಗಳ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಅಂತ ಏನೋ ನಮಗೆ ಬರ್ತದೆ. ನಾವು ಆ ಯೋಜನೆಗಳನ್ನು ಮಾಡುವಂಥದ್ದು ನಮ್ಮದು ಕರ್ತವ್ಯ, ಆದ್ಯ ಕರ್ತವ್ಯ. ಅದರ ಜೊತೆಗೆ ಇತರ ನಮ್ಮ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಆಗಿರ್ಬೋದು, ಅಥವಾ ಈ ವನಮಹೋತ್ಸವದ ಸಂದರ್ಭವನ್ನು ಬಿಟ್ಟು ನಾವು ಗಿಡಗಳನ್ನು ವಿತರಿಸುವಂಥದ್ದು. ತಮಗೆ ತಿಳಿದಿದೆ, ನಾವು ಪ್ರತಿ ವರ್ಷ 1,000 ಗಿಡಗಳನ್ನು ನಾವು ಈ ಹತ್ತಿರದ 4 ಶಾಲೆಗಳಿಗೆ ನಾವು ವಿತರಿಸುವಂಥದ್ದು. ಈ ವರ್ಷ ಅದು ನಿಂತಿದೆ, ಮಕ್ಕಳು ಸ್ಕೂಲಿಗೆ ಬಾರದ ಮಕ್ಕಳು ಸ್ಕೂಲ್ ಪ್ರಾರಂಭ ಕೊಡ್ಲಿಕ್ಕೆ ಆಗಲಿಲ್ಲ. ಅದು ಮನೆ ಮನೆಗೆ ಹೋಗಿ ನೆಟ್ಟಿದ್ದಾರೆ, ಮನೆ ಮನೆಗೆ ಒಂದು ಗಿಡ ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಆದ್ರೆ, ಶಾಲೆ ಶಾಲೆಗಳಿಗೆ ಹೋಗಿ ನೋಡಿ, ನಮ್ಮ ವಿದ್ಯಾರತ್ನ ಶಾಲೆಯಲ್ಲಿ ದೇರಳಕಟ್ಟೆಯ ನೇತಾಜಿ ಒಂದು ಸ್ಕೂಲ್ ಇದೆ, ನಾನು ಕಲ್ತಂತ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹೇಕಳದಲ್ಲಿದೆ, ಮತ್ತೆ ನಮ್ಮ ಉಳ್ಳಾಳದ ಸೈಯದ್ ಮದನಿ ನಮ್ಮ ಅಧ್ಯಕ್ಷರು ಪಿ ಡಿ ಶೆಟ್ಟಿ ಅವರು ಇರುವಂತಹ ವಿದ್ಯಾಸಂಸ್ಥೆ ಇಲ್ಲಿಗೆ ನಾವು 250 ಗಿಡಗಳನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಅದೇ ರೀತಿ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡಲಿಕ್ಕಿದೆ, ನಿರಂತರವಾಗಿ ಸೋಷಿಯಲ್ ವರ್ಕ್ ಅಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡು ಇರ್ತೇವೆ. ನಮ್ದು ಇನ್ನೊಂದು ದೊಡ್ಡದು ಜಿಲ್ಲಾ ಯೋಜನೆ ಇದೆ, 10th ಸ್ಟ್ಯಾಂಡರ್ಡ್ ಮಕ್ಕಳು, SSLC ಹೋಗುವ ಮಕ್ಕಳು 275,000 ಜನ ಇದ್ದಾರೆ. ಅವರಿಗೆ ನಾವೊಂದು ಟ್ಯಾಬ್ ಕೊಡುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇಬ್ಬರಿಗೆ ಒಂದು ಟ್ಯಾಬ್ ಕೊಡ್ತೇವೆ, ಹಾಗೆ ನಾವು 140,000 ಟ್ಯಾಬ್ಗಳನ್ನು ಕೊಡುವ ಒಂದು ಯೋಜನೆ ಮಾಡಿದ್ದೇವೆ. ಜಿಲ್ಲೆಯಿಂದ ಸರ್? ಜಿಲ್ಲೆಯಿಂದಲ್ಲ, 5 ಜಿಲ್ಲೆಗಳು ಸೇರಿ ಇತರ ಲೀಡ್ ನಾವು ತಗೊಳ್ತಾ ಇದ್ದೇವೆ. 3181 ಮತ್ತೆ ಬೇರೆ 4 ಜಿಲ್ಲೆಗಳು ಮತ್ತೆ ಪಬ್ಲಿಕ್ ಟಿವಿಯವರು. ಏನು ಅರ್ಹತೆ ಏನು ಅದಕ್ಕೆ? ಅವ್ರು ಏನಾಗಿರಬೇಕು, ತೀರಾ ಬಡವರ ಅಥವಾ ಅಂಕವ? ಇದು ನಮ್ಮ ಗವರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಶಾಲೆಗಳಿಗೆ ಮಾತ್ರ ನಾವು ಕೊಡೋದು, ಪ್ರೈವೇಟ್ ಶಾಲೆಗಳಿಗೆ ಕೊಡೋದಿಲ್ಲ. ಓಕೆ, ಹೌದು. ಇದು ಏನಂದ್ರೆ, ಇದು ಟ್ಯಾಬ್ ಅಲ್ಲಿ ಪ್ರೀಲೋಡೆಡ್ ಸಾಫ್ಟ್ವೇರ್ ಇರುತ್ತೆ, ಎಜುಕೇಶನಲ್ ಸಾಫ್ಟ್ವೇರ್ ಇರುತ್ತೆ, ಅದರಲ್ಲಿ ಬೇರೆ ಯಾವುದು ಕೂಡ ನೀವು ಸಾಫ್ಟ್ವೇರ್ ಹಾಕ್ಲಿಕ್ಕೆ ಆಗುದಿಲ್ಲ. ಮತ್ತು ಅವರಿಗೆ ಇಂಟರ್ನೆಟ್ ಇದು ಏನು ರಿಕ್ವೈರ್ಮೆಂಟ್ ಇಲ್ಲ, ಅದರಲ್ಲಿ ಎಲ್ಲಿ ಬೇಕಾದ್ರೆ ಅವರು ತಗೊಂಡು ಹೋಗಿ ನೋಡಬಹುದು. ಪ್ರೀಲೋಡೆಡ್ ಸಾಫ್ಟ್ವೇರ್ ಇದು ನಾಡ್ದು 8 ತಾರೀಕಿಗೆ ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಒಂದು ಕಾರ್ಯಕ್ರಮ ಇದೆ. ನಾವು ಎಲ್ಲರ ಹತ್ರ ಒಂದು ಬೇಡಿಕೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ FCRA ಕೂಡ ಒಂದು ಅಕೌಂಟ್ ಓಪನ್ ಮಾಡಿದ್ದೇವೆ ನಾವು, ಅಲ್ಲಿಂದ ಡೊನೇಷನ್ಸ್ ಬಂದ್ರೆ ನಾವು ಸಾಧಾರಣ ಎಲ್ರಿಗೆ ಒಂದು ರೋಟರಿಗೆ ಆಗುವಂತ ಒಂದು ಪಬ್ಲಿಕ್ ಇಮೇಜ್ ಉಂಟಲ್ಲ, ಸಾಧಾರಣ 140,000 ಮೊಬೈಲ್ ಕೊಡ್ಲಿಕ್ಕೆ ಆದ್ರೆ ಅದರಷ್ಟು ಒಂದು ಒಳ್ಳೆ ಆಗುವಂತದ್ದು ಯಾವುದು ಇಲ್ಲ ಈ ಕೋವಿಡ್ ಪೀರಿಯಡ್ ಅಲ್ಲಿ. ಓಕೆ, ಅದು ಆನ್ಲೈನ್ ಕ್ಲಾಸಿಗೆ ಅವರಿಗೆ ಹೆಲ್ಪ್ಗೆ ಬರುವುದಿಲ್ಲ, ಆನ್ಲೈನ್ ಅಲ್ಲ ಇದು, ಅವರ ಟ್ಯಾಬ್ ಅವರ ಜ್ಞಾನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅಲ್ಲ, ಇದಕ್ಕೆ ಶಾಲೆದು ಪೋರ್ಷನ್ ಅದರಲ್ಲೇ ಬರ್ತದೆ, ಶಾಲೆದು ಪೋರ್ಷನ್ ಅದರಲ್ಲೇ ಬರ್ತದೆ, ಸಿಲೆಬಸ್ ಅದರಲ್ಲಿ ಇದೆ, ಸಿಲೆಬಸ್ ಅದರಲ್ಲಿ ಇದೆ. ಸಾಧಾರಣ December 8 ನಾವು ಕೊಡಬೇಕೆಂದಿದ್ದೇವೆ. ಅದು ಆಯಾಯ ಕ್ಲಾಸಿಗೆ ಸರಿಯಾಗಿ ಸಿಲೆಬಸ್ ಮಾಡಿದ್ದೀರ ಸರ್ ಅಥವಾ ಎಲ್ಲ ತರಗತಿ? ನಾವು 10th ಸ್ಟ್ಯಾಂಡರ್ಡ್ನವರಿಗೆ ಮಾತ್ರ ಕೊಡ್ತೇವೆ, ಮತ್ತೆ ಇಯರ್ ಎಂಡ್ ಆದ್ಮೇಲೆ ಅದನ್ನು ಹಿಂದೆ ತಕೊಂಡು ನೆಕ್ಸ್ಟ್ ಇಯರ್ನವರಿಗೆ ಕೊಡ್ತೇವೆ. ಹಾಳಾದ್ರೆ ಇಲ್ಲ, ಮಾಡಬಾರದು, ಸಾಧ್ಯತೆ ಇಲ್ಲ ಅದರಲ್ಲಿ. ಅದು ಓಕೆ, ಸ್ವಲ್ಪ ಪೋಕ್ರಿ ಮಕ್ಕಳ ಹೇಳಲಿಕ್ಕಾಗುದಿಲ್ಲ. ಓಕೆ ಸರ್, ಏನು ಆಕಾಂಕ್ಷೆಗಳಿದೆ ಸರ್ ಇನ್ನು ಕೂಡ? ಅದೇ ಆಕಾಂಕ್ಷೆಗೆ ಅಂದ್ರೆ, ಕೋವಿಡ್ ಯಾವಾಗ ಒಂದು ಕ್ಲೋಸ್ ಆಗಿ ನಮ್ಮ ನಾವು ಮಾಡಿದ ಯೋಜನೆಗಳು ಯಾವಾಗ ಒಂದು ಶುರು ಮಾಡಬಹುದೆಂದು, ಕೆಲವೆಲ್ಲ ಶುರು ಮಾಡಿದ್ದೇವೆ ನಾವು, ಆದ್ರೆ ಕಾದು ಅನಿವಾರ್ಯವಾಗಿ ಕೆಲವು
ನಮ್ಗೆ ಸಿಕ್ಕುದು 12 ತಿಂಗಳು. ಆ 12 ತಿಂಗಳು 8 ತಿಂಗಳು ಹೋಗಿದೆ. ಹೌದು, ಅಲ್ಲ ಇಲ್ಲ, ಆರು ಆರು ತಿಂಗಳು ಆಯ್ತು, 4 ತಿಂಗಳು ಹೋಯ್ತಲ್ಲ, ಇನ್ನು 8 ತಿಂಗಳಿದೆ. ಅಂದ್ರೆ ಇದಕ್ಕಿಂತ ಮುಂಚಿನ ಗವರ್ನರ್ಗೆ 3 ತಿಂಗಳು ಲಾಸ್ ಆಗಿದೆ. ಅವರಿಗೆ 3 ತಿಂಗಳು ಲಾಸ್ ಆಗಿದೆ. ಆದ್ರೆ ನಾವು ಇದಕ್ಕೆ ಪ್ಲಾನ್ ನಾವು ಸಾಧಾರಣ ಒಂದು ವರ್ಷದಿಂದಲೇ ಮಾಡಿದ್ದೇವೆ. ಹಾಗೆ ಈಗ ಸ್ವಲ್ಪ ಬಂದಾದ ಕೂಡಲೇ ನಾವು ಸ್ಟಾರ್ಟ್ ಮಾಡ್ತೇವೆ, ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇವೆ. ರವೀಂದ್ರ ಶೆಟ್ಟಿ ಅವರು ಏನ್ ಹೇಳಲಿಕ್ಕೆ ಬಯಸ್ತೀರಿ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ? ನಾನು ಕನ್ನಡ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ನಾಡಿನ ಎಲ್ಲ ಜನರಿಗೂ ಕೂಡ ಈ ಸಂದರ್ಭದಲ್ಲಿ ನೀಡ್ತೇನೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ರಾಜ್ಯೋತ್ಸವದ ಒಂದು ಆಚರಣೆ ಕೋವಿಡ್ನ ನೀತಿ ನಿಯಮಗಳಿಗೆ ಅನುಸಾರವಾಗಿ ನಡೀತಾ ಇದೆ. ನನಗೆ ಬಹಳ ಖುಷಿಯಾಯಿತು. ಏನು ಅಂತ ಹೇಳಿದ್ರೆ, ನಿನ್ನೆ ನಾನು ಇಬ್ಬರನ್ನ ಅಭಿನಂದನೆ ಮಾಡಿದ್ದೆ, ನಮ್ಮ ಕೊಲ್ಯ ಸೀತಾರಾಮ ಬಂಗೇರ್ ಮತ್ತು ಪಜೂರು ಶೇಷಪ್ಪ ಪೂಜಾರಿ ಅವರನ್ನು. ಇಬ್ಬರು ಕೂಡ ನಾನು ಯಾವತ್ತು ಹೇಳಿಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ದೊಡ್ಡ ದೊಡ್ಡ ಸಾಧನೆ ಇತರ ರೀತಿಯಾಗಿ ಪ್ರಭಾವ ಬೀರುವವರನ್ನು ಸನ್ಮಾನ ಮಾಡುವ ರೀತಿ ಎಲ್ಲರೂ ಮಾಡ್ತಾರೆ, ಎಲ್ಲ ಕಡೆ ಸಿಗ್ತದೆ, ಎಲ್ಲ ಕಡೆ. ಆದರೆ ಎಳೆಮರೆಕಾಯಿಯಂತೆ ಇವರು ಇಬ್ಬರು ಕೂಡ ಹಿರಿಯರು. ನಾನು ನಮ್ಮ ಉಳ್ಳಾಳದ ಭೀಷ್ಮ ಅಂತ ಕರೆಯುವುದು, ನಮ್ಮ ಸೀತಾರಾಮ್ ಬಂಗೇರ್ರವರನ್ನು ಪಜೀರ್ ಇದು ದ್ರೋಣ ಅಂತ ಕರೀಬಹುದು. ತುಂಬಾ ಜನ ಏಕಲವ್ಯನ ಸೃಷ್ಟಿ ಮಾಡಿದ್ದಾರೆ, ತುಂಬಾ ಶಿಷ್ಯರನ್ನ ಸೃಷ್ಟಿ ಮಾಡಿದಂತ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ನಮ್ಮ ಪಜೀರು ಶೇಷಪ್ಪ ಟೈಲರ್ ಇಬ್ರು ಕೂಡ ಬಹಳ ಒಂದು ಹಿರಿಯ ಮುತ್ಸದ್ದಿಗರು. ತಮ್ಮ ಜೀವನವನ್ನೇ ಸಂಘದಿಂದ ಬೆಳೆದು ಬಂದು, ಸಂಘದ ಒಂದು ಶಿಕ್ಷಣದಲ್ಲಿ ಬೆಳೆದು ಬಂದು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಕೆಲಸ ಮಾಡಿ ಸಾಮಾಜಿಕವಾಗಿ ಸರ್ವರ ಸಂಘ ಪರಿವಾರದ ವ್ಯಕ್ತಿಗಳಾದರೂ ಕೂಡ ಸರ್ವರ ಪ್ರೀತಿಗೆ ಪಾತ್ರರಾದಂತಹ ಒಬ್ಬರು, ಇಬ್ಬರು ಗಣ್ಯ, ಇಬ್ಬರು ಸರಳ ಸಜ್ಜನ ಸಾಮಾನ್ಯ ವ್ಯಕ್ತಿಗಳು ಇಬ್ಬರಿಗೂ ಕೂಡ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು ಎಲ್ಲ ಸೇರಿ ನೀಡುತ್ತಿರುವಂಥದ್ದು ನನಗೆ ಬಹಳ ಗೌರವ ತರುವಂಥ ವಿಚಾರ. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಗೌರವ, ಯಾಕೆಂದರೆ ಆ ರೀತಿಯಾದ ಸನ್ಮಾನಗಳನ್ನು ನಾವು ಸನ್ಮಾನಿಸುವವರು ಅಥವಾ ಸಂಘ ಸಂಸ್ಥೆಯವರು ನೀಡಬೇಕು. ಅಂತ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದಾಗ ಆಯ್ಕೆ ಮಾಡಿದ ಸಂಸ್ಥೆಗೂ ಕೂಡ ಒಂದು ಗೌರವ ಬರ್ತದೆ, ಪ್ರಶಸ್ತಿಗೂ ಕೂಡ ಘನತೆ ಬರ್ತದೆ. ಯಾಕೆ ಅಂತಂದ್ರೆ ಅವರಿಗೆ ಏನು ಆಗ್ಲಿಕ್ಕಿಲ್ಲ, ಅವರದ ಎಲ್ಲ ಕೆಲಸ ಆಗಿದೆ, ಎಲ್ಲ ಜನರ ಸಮಾಜ ಸೇವೆ ಕೂಡ ಮಾಡ್ತಾ ಬಂದಿದೆ. ಇನ್ನು ಏನಿದ್ರು ಅವರು ನಮ್ಮಂತ ಯುವಕರಿಗೆ ಅಥವಾ ನಮ್ಮಂತ ಕಿರಿಯ ಇಳಿದ ಕಿರಿಯ ಜನರಿಗೆ ಮಾರ್ಗದರ್ಶನ ಕೊಡುವಂತದ್ದು ಅದು. ಆದ್ರಿಂದ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಅಂತ ಅದೆಷ್ಟೋ ಜನ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಶ್ರೀ ದೇವರು ಒಳ್ಳೆಯದನ್ನು ಮಾಡಲಿ. ಮತ್ತು ನಾವೆಲ್ಲರೂ ಕೂಡ ಏನು ಸಮಾಜಮುಖಿ ಕೆಲಸ ಮಾಡ್ತೇವೆ, ನಮ್ಮೆಲ್ಲ ಕೆಲಸಗಳಿಗೂ ಕೂಡ ದೇವರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ರಂಗನಾಥ್ ಭಟ್ ಅವರ ಸಂದೇಶ ಏನು? ಇಲ್ಲ, ಎಲ್ಲರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜಾಗ್ರತೆ ಮಾಡಿ, ನಮ್ಮ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಡಿ, ಅಷ್ಟೇ ಹೇಳೋದು, ಅಷ್ಟೇ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬಹುಶಃ ರೋಟರಿ ಕ್ಲಬ್ ಆಫ್ ದೇರ್ಲಕಟ್ಟೆಗೆ ಒಬ್ಬರು ಕನ್ನಡ ಪ್ರೇಮಿ ರಂಗನಾಥ್ ಭಟ್ ಅವರು ಆಗಮನ ಆಗಿದೆ. ಅವರ ಮೀಟ್ ಇವತ್ತಲ್ಲಿ ಇತ್ತು. ಜೊತೆಗೆ ಕನ್ನಡ ಪ್ರೇಮಿ ಮತ್ತು ತುಳು ಪ್ರೇಮಿ, ಜೊತೆಗೆ ಆಂಗ್ಲ ಮಾಧ್ಯಮವನ್ನು ಕಟ್ಟಿ ಬೆಳೆಸಿದವರು ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟವರ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಕೂಡ ಬಹಳ ಚಂದವಾಗಿ ಇವತ್ತು ನಡೆದಿದೆ. ಅಲ್ಲಿ ಎಲ್ಲ ರೀತಿಯ, ಬಹುಶಃ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ನಾವು ಕಳೆದ ಸುಮಾರು 15 ವರ್ಷಗಳಿಂದ 20 ವರ್ಷ 20 ವರ್ಷದ ದೊಡ್ಡ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಸೊ 20 ವರ್ಷಗಳಿಂದ ನಿರಂತರವಾಗಿ ನೋಡಿಕೊಂಡು ಬಂದ ಹಾಗೆ ಅಲ್ಲಿ ಕನ್ನಡದ ಒಂದು ಆರಾಧನೆ, ಜೊತೆಗೆ ತುಳುವಿನ ಪೂಜೆ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಬಂದಿದೆ. ರತ್ನೋತ್ಸವ ಅನ್ನುವ ಕಾರ್ಯಕ್ರಮ ಬಹುಶಃ ನಮ್ಮ ಮೂಡುಬಿದಿರೆಯ ಕನ್ನಡ ಸಾಂಸ್ಕೃತಿಕ ನಗರಿಯ ರುವಾರಿ ಡಾಕ್ಟರ್ ಮೋಹನ ಆಳ್ವರ ಆ ರೀತಿಯಲ್ಲಿ ಇಲ್ಲಿ ನಾವು ಅಷ್ಟು ವಿಜೃಂಭಣೆಯಿಂದ ಅಲ್ಲದಿದ್ದರೂ ಕೂಡ ಅವರಿಗೆ ಕೂಡಿದಷ್ಟರ ಮಟ್ಟಿಗೆ ಚಂದವಾದಂತಹ ಒಂದು ಕನ್ನಡದ ಸೇವೆಯನ್ನು, ತುಳುವಿನ ಸೇವೆಯನ್ನು ಮಾಡಿಕೊಂಡು ಬಂದವರು ನಮ್ಮ ರವೀಂದ್ರ ಶೆಟ್ಟಿಯವರು. ಅವರ ಒಂದು ನೇತೃತ್ವದಲ್ಲಿ ಕೂಡ ಈ ರೋಟರಿ ಕ್ಲಬ್ ಆಫ್ ದೇರ್ಲಕಟ್ಟೆಗೆ ಒಂದು ಒಳ್ಳೆಯ ಹೆಸರು ಬರುವಂತಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ, ಇವತ್ತಿನ ಮಾತುಕತೆಯಲ್ಲಿ ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ಹೊತ್ತು ನಿಮ್ಮೊಟ್ಟಿಗೆ ಮಾತನ್ನು ಹಂಚಿಕೊಂಡದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ವಂದನೆಗಳು. ವಂದನೆಗಳು ಸರ್. ನಮಸ್ಕಾರ.